शान्ति, ॐ शान्ति, ॐ शान्ति

ಶಾಂತಿ ಪಿತಾಶ್ರೀ ಶಿವಬಾಬಾ ಯಾದ ಹೇ ಮುರಳಿಯ ದಿನಾಂಕ ಇಪ್ಪತ್ತು ಹತ್ತು ಇಪ್ಪತ್ತೊಂದು ಮೇಟೆ ಬಚ್ಚೆ ತುಮೆ ಯೋಗ ಯೋಗಬಲ್ಸೆ ರಾವಣ್ ದುಶ್ಮನ್ ಪರ್ ಜೀತ್ ಪಾನಿ ಹೇ ಮನುಷ್ಯಸೆ ದೇವತಾ ಬನ್ನೆ ಕೆಲಿಯೇ ದೈವೇ ಗುಣ್ ಧಾರಣ್ ಕರ್ನೆ ಹೇ ಬಾಬಾ ತಿಳಿಸ್ತಿದರೆ ಮಧುರ ಮಕ್ಕಳೇ ನೀವು ಯೋಗ ಬಲದಿಂದ ರಾವಣ ಶತ್ರುವಿನ ಮೇಲೆ ಜಯ ಮನುಷ್ಯರಿಂದ ದೇವತೆಗಳಾಗಲು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಪ್ರಶ್ನೆ ಸಬಿ ಬಚ್ಚೆ ಬಾಪ್ಕಿ ಶ್ರೀಮತ್ ಪರ್ ಏಕ ಜಯಸ ನಹಿ ಚಲತೆ ಹೆ ಕ್ಯೂ ಬಾಬಾ ತಿಳಿಸ್ತಿದ್ದಾರೆ ಎಲ್ಲ ಮಕ್ಕಳು ತಂದೆಯ ಶ್ರೀಮತದಂತೆ ಒಂದೇ ರೀತಿ ನಡೆಯೋದಿಲ್ಲ ಏಕೆ ಅಂತ ಬಾಬಾ ಪ್ರಶ್ನೆ ಕೇಳ್ತಾರೆ ಉತ್ತರ ಕ್ಯೂಕಿ ಬಾಪ ಜೋ ಹೇಸ್ಕೋ ಸಭೀನೇ ಏಕ ಜೈಸಾ ಪಹಚಾನ ಉತ್ತರ ಏಕೆಂದರೆ ತಂದೆಯು ಯಾರಾಗಿದ್ದಾರೆ ಹೇಗಿದ್ದಾರೆ ಹಾಗೆಯೇ ಅವರನ್ನು ಎಲ್ಲರೂ ಒಂದೇ ರೀತಿ ಅರಿತುಕೊಂಡಿಲ್ಲ ಜೂರ ಪಹಾಂಗೇ ತಬು ಶ್ರೀಮತ್ ಪರ ಚಲೇ ಯಾವಾಗ ತಂದೆಯನ್ನು ಪೂರ್ಣ ತಿಳಿದುಕೊಳ್ತೀವೋ ಆಗ ಶ್ರೀಮತದಂತೆ ನಡೀಲಿಕ್ಕೆ ಸಾಧ್ಯವಾಗ್ತದೆ ಎರಡನೇ ಪಾಯಿಂಟ್ ಮಾಯಾ ದುಶ್ಮನ್ ಶ್ರೀಮತ್ ಪರ್ ಚಲನೆಸೆ ರೋಕ್ಲೆತಿಹೆ ಇನ್ನೊಂದು ಎರಡನೇ ಪಾಯಿಂಟ್ ಏನಂತಂದರೆ ಮಾಯೆ ಎನ್ನುವಂತಹ ಶತ್ರುವು ಶ್ರೀಮತದಂತೆ ನಡೆಯುವುದನ್ನು ತಡೆಯುತ್ತದೆ ಆಪಕಿಯಾದ ಭೂಲ್ ಜಾತಿ ಹೇ ಇಸ್ಲಿಯೇ ಬಚ್ಚೆ ಬೀಚ್ ಬೀಚ ಮೇಲೆ ಮತ ಚಲಾತೆ ಬಾಬರವ್ರು ಹೇಳ್ತಿದ್ದಾರೆ ಮಕ್ಕಳು ಮಧ್ಯ ಮಧ್ಯದಲ್ಲಿ ತಮ್ಮದೇ ಆದಂತಹ ಮತದಿಂದ ನಡೆಯುತ್ತಾರೆ ತಮ್ಮದೇ ಆದಂತಹ ಮತವನ್ನು ನಡೆಸುತ್ತಾರೆ ಬಾಬಾ ಹೇಳ್ತಿದ್ದಾರೆ ಬಾಬಾ ಮಾಯಾಕೆ ತೂಫಾನತೆ ಹಾಕಿ ಯಾದ ಭೂಲ್ ಜೀ ಹ ಹೇಳ್ತಾರಂತೆ ಬಾಬಾ ಮಾಯೆಯ ಬಿರುಗಾಳಿಗಳು ಬರ್ತದಲ್ವಾ ಅದಕ್ಕೆ ನಿನ್ನ ನೆನಪು ಮರ್ತು ಹೋಗ್ತದೆ ಅಂತ ಮಕ್ಕಳು ಹೇಳ್ತಾರೆ ತೊ ಬಾಬಾ ಕತೆ ಬಚ್ಚೆ ರಾವಣ್ ಮಾಯಾಸೆ ಡರೋ ಮತ್ತು ಆಗ ಬಾಬಾ ಮಕ್ಕಳಿಗೆ ಹೇಳ್ತಾರೆ ಮಕ್ಕಳೇ ಮಾಯಾ ರಾವಣನಿಗೆ ಹೆದರಬೇಡಿ ಜೋರಿಸೆ ಪುರುಷಾರ್ಥ ಕರೋ ತೋ ವಕ್ ಜೀಗ ಭಾಳ ಜೋರಾಗಿ ನೀವು ಪುರುಷಾರ್ಥ ಮಾಡಿರಿ ಆಗ ಅದು ಸುಸ್ತಾಗಿ ಬಿಡುತ್ತದೆ ಅಂತಾರೆ ಬಾಬಾ ಹಾಗಾದರೆ ಎಲ್ಲರೂ ಯಾಕೆ ತಂದೆಯ ಶ್ರೀಮತದಂತೆ ಒಂದೇ ರೀತಿ ಯಾಕೆ ನಡೆಯಂಗಿಲ್ಲ ಒಂದನೇದಾಗಿ ತಂದೆ ಯಾರಾಗಿದ್ದಾರೆ ಹೇಗಿದ್ದಾರೆ ಅಂತ ಪೂರ್ಣ ತಂದೆಯನ್ನು ಅರಿತುಕೊಂಡಿಲ್ಲ ಅದಕ್ಕೆ ಶ್ರೀಮತದಂತೆ ನಡಿಲಿಕ್ಕಾಗಲ್ಲ ಎರಡನೇದು ಮಾಯೆ ಎನ್ನುವಂತಹ ದುಶ್ಮನ್ ಶತ್ರುವಿಗೆ ಶತ್ರು ಅದು ಆ ಮಾಯೆಗೆ ವಶ ಆಗಿ ಆಗಿಬಿಡ್ತಾರಲ್ವ ಶ್ರೀಮತದಂತೆ ನಡಿಲಿಕ್ಕಾಗಲ್ಲ ಅದು ತಡೆದು ಬಿಡುತ್ತದೆ ಮಾಯೆ ತಮ್ಮದೇ ಆದಂತಹ ಮತವನ್ನು ನಡೆಸಿಬಿಡ್ತಾರೆ ಅದಕ್ಕೆ ಮಾಯದ ತುಫಾನ್ಗಳು ಬೇಕಾದಷ್ಟು ಬರ್ತದೆ ಹೆದರಬೇಡ್ರಿ ನೀವು ನಿಂದಿರಬೇಡ್ರಿ ಶ್ರೀಮತದಂತೆ ನಡೀತಾ ಹೋಗಿ ಮಾಯ ರಾವಣನೊಂದಿಗೆ ಹೆದರಬೇಡಿ ಪುರುಷಾರ್ಥ ಜೋರಾಗಿ ಮಾಡಿದರೆ ಮಾಯ ರಾವಣ ಅದೇ ಸುಸ್ತಾಗತ್ತೆ ಅಂತ ಹೇಳ್ತಾರೆ ಬಾಬಾ ಗೀತ್ ನ ವಹ ಹಂಸೆ ಜುದಾ ಹೊಂಗೆ ಅವರು ನಮ್ಮನ್ನು ಎಂದಿಗೂ ಅಗಲುವುದಿಲ್ಲ ಯಾರು ಶುಭಾಬಾ ಓಂ ಶಾಂತಿ ತುಮ್ ಸಿಂಗಲ್ ಆತ್ಮ ಹೋಮ್ ನಾವೆಲ್ಲರೂ ಪರ್ಟಿಕ್ಯುಲರ್ ಸಿಂಗಲ್ ಆತ್ಮ ಆಗಿದ್ದೀವಿ ನಮ್ಮ ಶರೀರದಲ್ಲಿ ಸಿಂಗಲ್ ಆತ್ಮ ಇದೆ ಒಂಟಿ ಆತ್ಮ ಇದೆ ಹರೇಕಕ ಹೆಂಗೆ ಓಂ ಶಾಂತಿ ನಾವೆಲ್ಲರೂ ಭಾವನೆಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಏನಂತ ಹೇಳ್ತೀವಿ ಓಂ ಶಾಂತಿ ಆದರೆ ಶುಭಾಬಾ ಎ ಡಬಲ್ ಹೇನಾ ಇನ್ಕೋದೋ ಬಾರ ಕಹೇನಾ ಪಡೆ ಓಂ ಶಾಂತಿ ಓಂ ಶಾಂತಿ ಈಗ ಬ್ರಹ್ಮ ತಂದೆಯ ಶರೀರದಲ್ಲಿ ಬ್ರಹ್ಮ ಬಾಬರವರ ಆತ್ಮನೂ ಇದೆ ಜೊತೆ ಜೊತೆಗೆ ಬಾಬರವರ ಆತ್ಮನೂ ಇದೆ ಈಗ ನಾವು ಬಾಬನಿಗೆ ಓಂ ಶಾಂತಿ ಹೇಳಬೇಕು ಜೊತೆಗೆ ಬ್ರಹ್ಮ ಬಾಬನಿಗೂ ಓಂ ಶಾಂತಿ ಹೇಳಬೇಕು ಹಾಗಾದರೆ ಎಷ್ಟು ಓಂ ಶಾಂತಿ ಹೇಳಬೇಕು ಎರಡು ಬಾರಿ ಓಂ ಶಾಂತಿ ಹೇಳಬೇಕು ಆ ಬಾಬು ಬೇಟ್ ಬಚ್ಚೋಂಕೋ ಸಮಜಾತೆ ಹೇ ತುಮ್ ಯಹಾ ಯುದ್ಧಕ್ಕೆ ಮೈದಾನ ಮೇ ಬೈಟೆ ಹೋ ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಮಕ್ಕಳೇ ನೀವೀಗ ಇಲ್ಲಿ ಯುದ್ಧದ ಮೈದಾನದಲ್ಲಿ ಕುಳಿತಿದ್ದೀರಿ ಐಸೇನೇ ಹೀಗೆ ಜೈಸೆ ಓ ಲೋಗ್ ಆಪಸ್ ಮೇಲೇ ಹೇ ಯುದ್ಧದ ಮೈದಾನ ಅಂತ ತಕ್ಷಣ ನಿಜವಾಗ್ಲೂ ಆ ಜನರು ಹೇಗೆ ಯುದ್ಧ ಮಾಡ್ತಾರಲ್ಲ ಕತ್ತಿ ಚಾಕು ಅವು ಎಲ್ಲ ಇಟ್ಕೊಂಡು ಗುರಾಣಿ ಇಟ್ಟುಕೊಂಡು ಆ ಯುದ್ಧದ ಮೈದಾನ ಅಲ್ಲ ಘರ್ ಮೇ ಲಡ್ತೆ ಜಗಡ್ತೇ ರೇ ಹೇ ಬಾಬಾ ತಿಳಿಸ್ತಾರೆ ಆ ಯುದ್ಧ ಏನಿದೆ ಅಲ್ಲ ಬಾಬಾ ಹೇಳ್ತಿದ್ದಾರೆ ಕೈ ಕೈ ಬಾಯಿ ಬಾಯಿ ಇದೆಲ್ಲ ಮನೆ ಮನೆಯಲ್ಲಿ ಜಗಳ ಒಡೆದಾಟ ಬಡದಾಟ ನಡೀತಾ ಇದೆ ಮೆಜಾರಿಟಿ ಕಿ ಕೀ ಜಾತಿ ಹೇ ಬಾಬಾರವರು ಮೆಜಾರಿಟಿಯ ಮಾತುಗಳನ್ನು ಹೇಳ್ತಾರೆ ನಂಬರ್ ಒನ್ ಹೇ ದೇಹಾಭಿಮಾನ್ ಸೆಕೆಂಡ್ ಹೇ ಕಾಮ್ ನಂಬರ್ ಒನ್ ಆಗಿದೆ ದೇಹಾಭಿಮಾನ ಇನ್ನು ಎರಡನೇದಾಗಿ ಕಾಮ ವಿಕಾರ ಅಂತಾರೆ ಬಾಬಾ ಅಭಿ ತುಮ್ ಯಾದಕೆ ಬಲ್ಸೆ ಪಾಂಚ್ ವಿಕಾರ ರೂಪಿ ರಾವಣ್ ಪರ್ ಜೀತ್ ಪಾತೆ ಹೋ ನಾವೀಗ ನೆನಪಿನ ಬಲದಿಂದ ಪಂಚ ವಿಕಾರಗಳೆನ್ನುವಂತಹ ರಾವಣನ ಮೇಲೆ ಜಯ ಗಳಿಸುತ್ತೇವೆ ಯಾದಕ ಬಲ್ ಹೇ ತುಮ್ ಗಿರೇಂಗೆ ನಹಿ ಬಾಬಾ ಹೇಳ್ತಿದ್ದಾರೆ ನೆನಪಿನ ಬಲ ಇದ್ರೆ ನೀವು ಬೀಳೋದಿಲ್ಲ ಬಾಬಾ ಹೇಳ್ತಾರೆ ನೀವು ರಾವಣನ ಮೇಲೆ ಜಯ ಗಳಿಸ್ತೀರಿ ಯಾವ ಬಲ ಇರಬೇಕು ನೆನಪಿನ ಬಲ ಬೇಕು ತುಮಾರಿ ಏಕ ರಾವಣ ಸೆ ಹಿ ಯುದ್ಧ ಹೇ ವಹೋ ಅನೇಕ ಪ್ರಕಾರ ಕಿ ಬಾತೆ ಹೋತಿ ಯಾ ಏಕ್ ಹಿ ಬಾತ ಹೈ ಈಗ ಬಾಬಾ ಹೇಳ್ತಿದ್ದಾರೆ ನಮ್ದು ಯುದ್ಧ ಇರೋದೇ ರಾವಣನ ಜೊತೆಗೆ ಯುದ್ಧದ ಮೈದಾನದಲ್ಲಿ ಅನೇಕ ಪ್ರಕಾರದ ಮಾತುಗಳಿರ್ಬೋದು ಆದರೆ ನಮ್ದು ಇಲ್ಲಿ ಒಂದೇ ಮಾತು ತುಮಾರಿ ಯುದ್ಧ ಹೈ ಹೈಹಿ ರಾವಣಕ್ಕೆ ಸಾಥ್ ಸಿಕ್ಲಾನೆ ಸಿಖಲಾನೆವಾಲಾ ಕೌನ್ ಹೇ ನಮಗೆ ಮಾಯ ರಾವಣ ಶತ್ರು ಆಗಿದಾನೆ ಅವನೇ ದುಃಖ ಕೊಡ್ತಿದ್ದಾನೆ ನಮ್ಮ ಯುದ್ಧ ರಾವಣನ ಜೊತೆಗೆ ಇವೆಲ್ಲ ಮಾತುಗಳು ಕಲಿಸೋರು ಯಾರು ಪತಿತ್ ಪಾವನ್ ಭಗವಾನ್ ಪತಿತ ಪಾವನ ಭಗವಂತ ವಹ ಹಿ ಪತಿತ್ಸೆ ಪಾವನ್ ಬನಾನೇ ವಾಲ ಪಾವನ ಅರ್ಥಾತ್ ದೇವತಾ ತುಂಬ ವಿಶ್ವಕ್ಕೆ ಮಾಲೀಕ ಬಂತೆ ಹೋ ಬಾಬಾ ಹೇಳ್ತಿದ್ದಾರೆ ನಮ್ಮನ್ನು ಪತಿತ ಪಾವನ ಮಾಡುವಂಥವ್ರು ಶು ಬಾಬಾ ಪಾವನ ಅಂತಂದರೆ ಯಾರು ಇಲ್ಲಿ ದೇವತೆಗಳು ಅಂತ ಹೇಳ್ತಾರೆ ಬಾಬಾ ಬಾಬಾ ತಿಳಿಸ್ತಾರೆ ಅವರು ವಿಶ್ವದ ಮಾಲೀಕರು ಯ ಕೊಯ್ ಮನುಷ್ಯ ಸಮಸ್ತೇನೆ ಹಿ ರಾವಣ ದ್ವಾರ ತುಮ್ ಪತಿತ್ ಹೋ ಮನುಷ್ಯರಿಗಿದು ಗೊತ್ತಿಲ್ಲ ರಾವಣನ ಮೂಲಕನೇ ನಾವು ಪತಿತರಾಗಿವಿ ದುಃಖಿಗಳಾಗಿವಿ ಅಂತ ಮನುಷ್ಯರಿಗೆ ಗೊತ್ತಿಲ್ಲ ತೋ ಬಾಪ್ನೆ ಸಮಜಾಯ ಹೇ ಇಸ್ ಸಮಯ ಸಾರಿ ದುನಿಯಾ ಮೇ ರಾವಣ್ ಕ ರಾಜ್ಯ ಈ ಸಮಯದಲ್ಲಿ ಇಡೀ ಜಗತ್ತಿನಲ್ಲಿ ರಾವಣನ ರಾಜ್ಯ ಇದೆ ವಯಸೆ ರಾಮರಾಜ್ಯ ಹೋತಾ ಹೇ ತೋಬಿ ಸಾರಿ ದುನಿಯಾ ಮೇ ಕಹೇಗೆ ಬಾಬಾ ಹೇಳ್ತಿದ್ದಾರೆ ಇಡೀ ಪ್ರಪಂಚದಲ್ಲಿ ಒಂದು ಸಮಯದಲ್ಲಿ ರಾಮರಾಜ್ಯ ಇತ್ತು ರಾಮರಾಜ್ಯ ಅಂತ ಯಾವುದಕ್ಕೆ ಹೇಳಲಾಗ್ತದೆ ಸತ್ಯುಗ ಮತ್ತು ತ್ರೇತಾಯುಗಕ್ಕೆ ಪರಂತು ವಹ ಇತ್ನೇ ಮನುಷ್ಯನೇ ಹೀ ಹೊತೆ ಆದರೆ ರಾಮರಾಜ್ಯದಲ್ಲಿ ಈಗಿರುವಷ್ಟು ಜನಸಂಖ್ಯೆ ಅಲ್ಲಿ ಇರಲಿಲ್ಲ ಅಂತಾರೆ ಬಾಬಾ ತುಮ್ ವಿಶ್ವಕ ರಾಜ್ಯ ಲೇರಹೇ ಹೋ ಯೋಗ ಬಲ್ಸೆ ಬಾಬಾ ಹೇಳ್ತಿದ್ದಾರೆ ಈಗ ವಿಶ್ವದ ರಾಜ್ಯ ಭಾಗ್ಯವನ್ನು ನಾವು ಪಡೀತಾ ಇದ್ದೀವಿ ಯಾವ ಬಲದಿಂದ ಯೋಗ ಬಲದಿಂದ ಅಂತ ಹೇಳ್ತಾರೆ ಬಾಬಾ ಐಸೆ ಬಿ ನಹಿ ಯಹ ಬೈಡ್ತೆ ಹೋತೋ ಬಾಪ್ ಬಾಪ್ಕೋ ಕರ್ನಾ ಹೇ ಸ್ವದರ್ಶನ ಚಕ್ರ ಫಿರಾನ ಹೇ ಬಸ್ ಬಾಬಾ ತಿಳಿಸ್ತಿದ್ದಾರೆ ಇಲ್ಲಿ ಕುಂತಾಗಷ್ಟೇ ತಂದೆಯನ್ನು ನೆನಪು ಮಾಡಬೇಕು ಇಲ್ಲಿ ಕುಂತಾಗಷ್ಟೇ ಸ್ವದರ್ಶನ ಚಕ್ರ ತ ದಾರಿಯಾಗಬೇಕು ಅಂತಲ್ಲ ಹರ್ ವಕ್ ಬುದ್ಧಿ ಮೇರೆ ನ ಪ್ರತಿ ಗಳಿಗೆ ಪ್ರತಿ ಕ್ಷಣ ಬಾಬಾ ನೆನಪು ಸೃಷ್ಟಿ ಚಕ್ರದ ನೆನಪಿರಬೇಕು ಸ್ವದರ್ಶನ ಚಕ್ರ ನೆನಪು ಇರಬೇಕು ಆಮ್ನೆ ಸ್ವರ್ಗಕ್ಕೆ ಆದ ಕಲ್ಪ್ ರಾಜಕೀಯ ಫಿರ್ ರಾವಣಕ ಶಾಪ್ ಪಿಲ್ಲೆಸೆ ಉತರ್ತೆ ಉತರ್ನೆ ಮೇ ಟೈಮ್ ತೋ ಲಗ್ತಾ ಹೇ ಈಗ ಸ್ವರ್ಗದಲ್ಲಿ ಅರ್ಧ ಕಲ್ಪ ರಾಜ್ಯವನ್ನು ಅಳಿದೆ ಬಾಬಾ ಹೇಳ್ತಾರೆ ಈಗ ಸೇರಿಸಿದರೆ ಸ್ವರ್ಗ ಅರ್ಧಕಲ್ಪ ರಾಜ್ಯ ಅಳಿದ್ದೇವೆ ಆಮೇಲೆ ಏನಾಯಿತು ರಾವಣನ ಶಾಪ ಸಿಕ್ಕಿತು ಕೆಳಗೆ ಇಳಿತಾ ಬಂದಿವಿ ಇಳಿಲಿಕ್ಕೂ ಸಹ ಟೈಮ್ ತಗೊಂತಲ್ವಾ ಚೌರಾಸಿ ಪೌಡಿ ಉತರ್ನಿ ಪಡ್ತೀಯ ಬಾಬಾ ಹೇಳ್ತಾರೆ ಇಳಿಲಿಕ್ಕೆ ಎಷ್ಟು ಮೆಟ್ಲು ಅಂತಾರೆ ಬಾಬಾ ಎಂಬತ್ನಾಲ್ಕು ಜನ್ಮ ಅಂದರೆ ಎಂಬತ್ತು ನಾಲ್ಕು ಮೆಟ್ಲ ಇಳಿತಾ ಬಂದಿದ್ದೀರಿ ಒಟ್ ಸತ್ಯುಗದಿಂದನೇ ಇಳಿತಾ ಬಂದೀವಿ ಇನ್ನು ದ್ವಾಪುರ ಕಲಿಯುಗದಲ್ಲಿ ಅಂತೂ ಸ್ವಲ್ಪ ಫಾಸ್ಟಾಗಿ ಇಳಿತಾ ಬಂದೀವಿ ಚಡ್ತಿ ಕಲಾಮೆ ಪೌಡಿಯಾ ತೋ ಹೈ ನ ಅಗರ್ ಪೌಡಿಯ ಹೋ ತೋ ಸೆಕೆಂಡ್ ಸೆಕೆಂಡ್ಮೇ ಜೀವನ್ಮುಕ್ತಿ ಕೇಸೇ ಕಹಾಜಾಯ್ ಈಗ ಎಂಬತ್ತು ನಾಲ್ಕು ಮೆಟ್ಟಲು ಇಳಿತಾ ಬಂದವರು ಎಂಬತ್ತು ನಾಲ್ಕು ಜನ್ಮ ಪಡೆದು ಹೌದಲ್ವಾ ನಾಲ್ಕು ಜನ್ಮದಿಂದ ನಾವು ಇಳಿತಾ 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 ಬಂದವರು ಈಗ ಹತ್ತಲಿಕ್ಕೂ ಎಂಬತ್ನಾಲ್ಕು ಜನ್ಮ ಬೇಕಾ ಬಾಬಾ ಹೇಳ್ತಾರೆ ಹತ್ತಲಿಕ್ಕೆ ಸ್ಟೆಪ್ಸ್ ಇಲ್ಲ ಮೆಟ್ಟಲು ಇಲ್ಲ ಮತ್ತು ಬಾಬಾ ಹೇಳ್ತಾರೆ ಯೋಗ ಬಲನೇ ಲಿಫ್ಟ್ ಅದು ಅದಕ್ಕೆ ಸೆಕೆಂಡ್ನಲ್ಲಿ ಮುಕ್ತಿ ಅಂತ ಹೇಳಲಾಗೋದು ಅಂತಾರೆ ಬಾಬಾ ಕಹಾ ತುಮಕೋ ದೋ ಹಸಾರ್ ಪಾಂಚ್ ಸೊ ವರ್ಷ ಉತರ್ನೆ ಮೇ ಲಗ್ತೇ ಅವ್ರು ಕಹಾ ತುಮ್ ಥೋಡೆ ಹಿ ವರ್ಷ ಮೇ ಚತಿ ಕಲಾಮೆ ಆ ಜಾತೆ ಹೋ ಕ್ಯೂಂಕಿ ತುಮಾರಾ ಹೆ ಯೋಗ ಬಲ್ ಉನ್ಕಾ ಹೆ ಬಾಹುಬಲ್ ಬಾಬಾ ಹೇಳ್ತಿದ್ದಾರೆ ಈಗ ಇಳಿಲಿಕ್ಕೆ ಸಂಪೂರ್ಣವಾಗಿ ಇಳಿಲಿಕ್ಕೆ ಎಂಬತ್ತು ನಾಲ್ಕು ಜನ್ಮ ಬೇಕಾಯಿತು ಇನ್ನು ಎರಡೂವರೆ ಸಾವಿರ ವರ್ಷ ಅಂತೂ ಸ್ವಲ್ಪ ಫಾಸ್ಟಾಗಿ ಇಳಿತಾ ಬಂದಿವಿ ದ್ವಾ ದ್ವಾಪರ ಮತ್ತು ಕಲಿಯುಗದಲ್ಲಿ ಈಗ ಹತ್ತಲಿಕ್ಕೂ ಸಹ ಅಷ್ಟು ಬೇಕಾ ಎರಡೂವರೆ ಸಾವಿರ ವರ್ಷ ಅಂತಾರೆ ಬಾಬಾ ಬಾಬಾ ತಿಳಿಸ್ತಿದ್ದಾರೆ ಈಗ ಯೋಗ ಬಲದಿಂದ ನಾವು ಹತ್ತುತ್ತೀವಿ ಕೆಲವೊಂದೇ ವರ್ಷಗಳಲ್ಲಿ ಹೌದೋ ಇಲ್ಲೋ ಇಳಿಲಿಕ್ಕೆ ಎಷ್ಟು ಸಮಯ ಬೇಕೋ ಹತ್ತಲಿಕ್ಕೂ ಅಷ್ಟೇ ಸಮಯ ಅಂತಲ್ಲ ಈಗ ಸ್ವಲ್ಪ ವರ್ಷಗಳಲ್ಲಿ ನಾವು ಏರುತ್ತಾ ಹೋಗುತ್ತೇವೆ ಏರುವ ಕಲೆಯಲ್ಲಿ ಹೋಗುತ್ತೇವೆ ಯೋಗ ಬಲದಿಂದ ಅವ್ರದ್ದಂತೂ ಬಾಹುಬಲ ಇದೆ ಹೊರ ಜಗತ್ತಿನಲ್ಲಿ ದ್ವಾಪರ್ಸೆಲೇಖರು ಉತರ್ತೇ ಹೇ ಫಿರ್ ಬಾಹುಬಲ್ ಶುರು ಹೋತಾ ಹೇ ಯುಗದಿಂದ ಕೆಳಗೆ ಇಳಿತಾ ಬಂದಿವಲ್ಲ ಅಂದಿನಿಂದ ಬಾಹುಬಲ ಶುರು ಆಯಿತು ಸತ್ಯಗುಮೆ ಮಾರ್ನೆ ಬಾತ್ ಹೋನೇ ಹಿ ಸಕ್ತಿ ಸತ್ಯುಗದಲ್ಲಿ ಯಾರು ಯಾರಿಗೂ ಹೊಡೆಯುವುದಿಲ್ಲ ಹೊಡೆದಾಟ ಇರಂಗಿಲ್ಲ ಅಂತಾರೆ ಬಾಬಾ ಕೃಷ್ಣ ಕೇಲಿಯ ಜೊ ದಿಖಾಯ ಉಕ್ರಿಸೇ ಬಾಂಧ ಕೃಷ್ಣನಿಗೆ ಈ ರೀತಿ ತೋರಿಸಿದಾರೆ ಏನಂತ ಹೇಳಿ ಹಗ್ಗದಿಂದ ಒಂದು ಕಡೆ ಕಟ್ಟಿದ್ರು ಅಂತ ಹೇಳಿ ಒಳ್ಳಿ ಇರ್ತಲ್ಲ ಹಗ್ಗದಿಂದ ಒಳ್ಳಿಗೆ ಕಟ್ಟಿದ್ರು ಐ ಸಿ ಕುತ್ನ ಹಿ ಸಕ್ತಿ ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಹಗ್ಗದಿಂದ ಕಟ್ಟಲಿಕ್ಕೆ ಬಾಬಾ ಹೇಳ್ತಿದ್ದಾರೆ ಅಂತಹ ಚಂಚಲತೆ ಅಲ್ಲಿ ಯಾರೂ ಮಾಡಂಗಿಲ್ಲ ವಹ ಬಚ್ಚಾ ಕವಿ ಚಂಚಲ ಹೋತಾನಹಿ ಅಲ್ಲಿ ಮಕ್ಕಳು ಚಂಚಲ ಇರೋದಿಲ್ಲ ಅಂತಾರೆ ಬಾಬಾ ಸತ್ಯಗದಲ್ಲಿ ವಹತು ಸರ್ವಗುಣ ಸಂಪನ್ನ ಸೋಲಾಕಲ ಸಂಪೂರ್ಣ ಹೋತ ಕೃಷ್ಣಕ್ಕೂ ಕಿತ್ನ ಯಾದ ಕರ್ತೇ ಆತೇ ಬಾಬಾ ಹೇಳ್ತಿದ್ದಾರೆ ಅಲ್ಲಿ ಇರುವಂತಹ ದೇವತೆಗಳು ಸರ್ವಗುಣ ಸಂಪನ್ನ ಸೋಲಾಕಲ ಸಂಪೂರ್ಣರು ಕೃಷ್ಣನನ್ನು ನೆನಪು ಮಾಡ್ತಾ ಬರ್ತಿದ್ದೇವೆ ಅಚ್ಚಿ ಚೀಸ್ಕಿ ಯಾದ ಆತಿ ಕೃಷ್ಣ ಅಂತಹ ಸತೋಪ್ರಧಾನ ಮರ್ಯಾದಾ ಪುರುಷೋತ್ತಮ ಅಂತ ಆ ಕೃಷ್ಣನ ನಾನು ನೆನಪು ಮಾಡ್ತಾರಲ್ವಾ ಜೈಸಿ ದುನಿಯಾ ಮೇ ಸಾತ್ ವಂಡ್ರಸ್ ಹೇ ಹೇಗೆ ಪ್ರಪಂಚದಲ್ಲಿ ಏಳು ಅದ್ಭುತಗಳು ಇವೆ ತೊ ಮನುಷ್ಯಂಕೋ ಯಾದ ಆತೇ ದೇಖನೆ ಜಾತೆ ಹೇ ಬಾಬಾ ಹೇಳ್ತಿದ್ದಾರೆ ಅದನ್ನು ಮನುಷ್ಯರು ನೋಡಬೇಕು ಅಂತ ಹೋಗ್ತಾರೆ ಏಳು ಅದ್ಭುತಗಳನ್ನು ನೋಡಲಿಕ್ಕೆ ಆ ಭೂಮಿ ಅಚ್ಚೆ ತೆ ಅಚ್ಚೆ ಚೀಸ್ ಕ್ಯಾಹೆ ಜೊ ಮನುಷ್ಯ ದೇಖನೆ ಆತೇ ಹೇ ಬಾಬಾ ತಿಳಿಸ್ತಿದ್ದಾರೆ ಆಬೂನಲ್ಲಿ ಒಳ್ಳೆಕ್ಕಿಂತ ಒಳ್ಳೆ ವಸ್ತು ಯಾವುದಾಗಿದೆ ಮನುಷ್ಯರು ನೋಡಲಿಕ್ಕೆ ಬರ್ತಾರೆ ರಿಲಿಜಿಯಸ್ ಆದ್ಮಿ ತೋ ಆತೀಹಿ ಹೇ ಮಂದಿರ ದೇಕ್ನೆ ಬಾಬಾ ತಿಳಿಸ್ತಾರೆ ಧಾರ್ಮಿಕ ವ್ಯಕ್ತಿಗಳು ಅವರು ಬರೋದೇ ಮಂದಿರಗಳನ್ನು ನೋಡಲಿಕ್ಕೆ ಭಕ್ತಿ ಮಾರ್ಗ ಮೇತೋ ಮಂದಿರ ಬಹುತ್ ಹೋತೆ ಹೇ ಸತ್ಯು ತ್ರೇತ ಮೇ ಕೊಯ್ ಮಂದಿರ್ ಹೋತೆ ನಹಿ ಬಾಬಾ ಹೇಳ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಅನೇಕ ಮಂದಿರಗಳು ನಿರ್ಮಾಣವಾಗ್ತವೆ ಆದರೆ ಸತ್ಯತ್ರೇತಾಯುಗದಲ್ಲಿ ಯಾವ ಮಂದಿರಗಳು ಇರೋದಿಲ್ಲ ಅಂತಾರೆ ಬಾಬಾ ಮಂದಿರ್ ಬಾದ್ಮೆ ಬಂತೆ ಹೇ ಯ್ಗಾರ್ ಕೇಳಿಗೆ ದ್ವಾಪರ ಯುಗದಲ್ಲಿ ಮಂದಿರಗಳು ನಿರ್ಮಾಣವಾಗ್ತವೆ ಯಾಕೆ ಆಗ್ತವೆ ಅಂತಂದ್ರೆ ಅದು ನಿಮ್ಮ ನೆನಪಾರ್ಥ ಅಂತ ಹೇಳ್ತಾರೆ ಬಾಬಾ ಸತ್ಯುಗ ತ್ಯೋಹಾರ್ ಆದಿ ಕೊಯಿ ಹೋತೆ ನಹಿ ಬಾಬಾ ಹೇಳ್ತಿದಾರೆ ಸತ್ಯುಗದಲ್ಲಿ ಯಾವ ಹಬ್ಬಗಳು ಅಷ್ಟಿರೋದಿಲ್ಲ ದೀಪಾವಳಿ ಬಿ ಐಸೆನಹಿ ಹೋತೆ ದೀಪಾವಳಿ ಇಲ್ಲಿಯ ತರ ಇರಂಗಿಲ್ಲ ಪ್ರಣತೆ ಹಚ್ಚಿದ್ವಿ ಅದರೊಳಗೆ ಎಣ್ಣೆ ಹಾಕಿದ್ವಿ ದೀಪ ಬೆಳಗಿಸಿದ್ವಿ ಪಟಾಕ್ಷಿ ಹರಿಸಿದ್ವಿ ಇಲ್ಲಿ ತರ ದೀಪಾವಳಿ ಇಲ್ಲ ಹಾಂ ತಕ್ತು ಬರ್ ಬೈಡ್ತೇ ಹೇತೋ ಕರೋನಷನ್ ಡೇ ಮನತೆಹೆ ಬಾಬಾ ಹೇಳ್ತಿದ್ದಾರೆ ಯಾವಾಗ ಸಿಂಹಾಸನಾಧೀಶರಾಗುತ್ತೇವೋ ಸತ್ಯುಗದಲ್ಲಿ ಅವಾಗ ಕಾರೋನೇಷನ್ ಡೇ ಮನಾತೆಹೆ ಪಟ್ಟಾಭಿಷೇಕದ ದಿನ ಅದು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಅದೇ ಅಲ್ಲಿ ಪಾಲಿಗೆ ಹಬ್ಬ ಅಂತಾರೆ ಬಾಬಾ ಇನ್ನು ಸದಾ ಪ್ರತಿದಿನ ಅಲ್ಲಿ ಹಬ್ಬವೇ ಹಬ್ಬ ಇರ್ತದೆ ಇಲ್ಲಿ ಥರ ಇರೋದಿಲ್ಲ ಅಂತಾರೆ ಬಾಬಾ ಜ್ಯೋತಿ ಸಬ್ಕೆ ಜಗಿ ಹು ಹೋತಿ ಸತ್ಯುಗದಲ್ಲಿ ಅಲ್ಲಿ ಜ್ಯೋತಿ ಏನಾಗಿರ್ತದಂತಾರೆ ಬಾಬಾ ಸದಾ ಕಾಲಕ್ಕೂ ಬೆಳಗ್ಗೆ ಇರ್ತದೆ ತುಮಾರೆ ಪಾಸ್ ಏಕ್ ಗೀತಾ ಭೀ ಹವಯುಗ ಆಯಾ ಬಾಬಾ ಹೇಳ್ತಿದ್ದಾರೆ ಸ್ವಾರಿ ಗೀತೆ ಹೇ ನಮ್ಮ ಹತ್ರನೂ ಸಹ ಒಂದು ಗೀತೆ ಇದೆ ನವಯುಗ ಬಂತು ನವಯುಗ ಬಂತು ಅಂತ ಯಾ ಸಿರ್ಫ್ ತುಮಕೋ ಪತ ಹೇ ನವಯುಗ ಅರ್ಥಾತ್ ಸತ್ಯುಗ ಲಿ ದೇವಿ ದೇವತಾ ದೇವತ ಬನ್ ಪುರುಷಾರ್ಥ ಕರೇ ಹ ನಾವು ಸಹ ನವಯುಗಕ್ಕೋಸ್ಕರ ಸತ್ಯುಗದಲ್ಲಿ ದೇವಿ ದೇವತೆಗಳಾಗಲಿಕ್ಕೋಸ್ಕರ ಪುರುಷಾರ್ಥ ಪಡಾಯಿ ಪಡಾಯಿತೋ ಪೂರಿ ರೀತಿ ಪಡ್ನಿ ಚಹಿಯೇ ಬಾಬಾ ಹೇಳ್ತದರೆ ಈಗ ದೇವಿ ದೇವತೆಗಳಾಗಬೇಕಾದ್ರೆ ಶಿಕ್ಷಣವನ್ನು ಚೆನ್ನಾಗಿ ಪೂರ್ಣ ರೀತಿಯಿಂದನೇ ಓದಬೇಕು ಜಹ ಜೀನಾಹೇ ಜ್ಞಾನ ಅಮೃತ ಪೀನಾಹೆ ಎಲ್ಲಿವರೆಗೆ ನಾವು ಜೀವಂತವಾಗಿರುತ್ತೇವೆ ಅಲ್ಲಿವರೆಗೆ ನಾವು ಜ್ಞಾನ ಅಮೃತವನ್ನು ಕುಡಿತಾ ಇರಬೇಕು ಸೇವಿಸ್ತಾ ಇರಬೇಕು ಬಾಬಾ ಹೇಳ್ತಿದ್ರೆ ಈ ಜ್ಞಾನ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳೋದಾಗಿದೆ ಇಸ್ಮೆ ಕೊಯಿ ಭಾಷಾ ನೈ ಸಿಕ್ಕಿ ಜಾತಿ ಹೇ ಬಾಪ್ ಬಾಪ್ಕೊ ಯಾದ ಕರ್ನಾ ಸ್ವದರ್ಶನ ಚಕ್ರ ಫಿರಾನ ಹೇ ಬಸ್ ಇದರಲ್ಲಿ ಯಾವುದೇ ಭಾಷೆ ಕಲಿಬೇಕಂತಿಲ್ಲ ಭಾಷೆಯ ಪಾಂಡಿತ್ಯತೆ ಬೇಕಾಗಿಲ್ಲ ಅಂತಾರೆ ಬಾಬಾ ಕೇವಲ ತಂದೆಯನ್ನ ನೆನಪು ಮಾಡ್ತಾ ಸ್ವದರ್ಶನ ಚಕ್ರವನ್ನು ತಿರುಗಿಸಿದರೆ ಸಾಕು ಯಾ ತುಂಬ ಬೈಟೆ ಹೋ ಸ್ವದರ್ಶನ ಚಕ್ರಧಾರಿ ಹೋ ಈಗ ನಾವು ತಂದೆಯ ಸನ್ಮುಖದಲ್ಲಿ ಕುಳಿತಾಗ ಸದರ್ಶನ ಚಕ್ರಧಾರಿಗಳಾಗಿದ್ದೇವೆ ನಮ್ಮ ಬುದ್ಧಿಯಲ್ಲಿದೆ ಈಗ ನಾವು ಎಂಬತ್ತು ನಾಲ್ಕು ಜನ್ಮಗಳ ಚಕ್ರವನ್ನ ಪೂರ್ಣ ಮಾಡಿದ್ದೇವೆ ಇದು ಹಳೆಯ ಶರೀರವಾಗಿದೆ ಪುರಾಣ ಸಂಬಂಧ ಚೋಡ್ಕರ್ ನಯಾಲೇನ ಹೇ ಹಳೆಯ ಸಂಬಂಧವನ್ನು ಬಿಟ್ಟು ಈಗ ನಾವು ಹೊಸ ಸಂಬಂಧಕ್ಕೆ ಹೋಗಬೇಕು ವಿಷ್ಣು ಪುರಿಕ ಮಾಲೀಕ ಬನ್ನೆ ಕೆಲಿಯೇ ಬಾಬಾ ಪುರುಷಾರ್ಥಕರಹೆ ದುನಿಯಾ ದುನಿಯಾಮೆ ಅವ್ರ ಸಭೆ ಆ ಸೂರ್ಯ ಸಂಪ್ರದಾಯ ಬಾಬಾ ಹೇಳ್ತಿದ್ದಾರೆ ವಿಷ್ಣುಪುರಿಯ ಮಾಲೀಕರಾಗಲಿಕ್ಕೋಸ್ಕರ ಬಾಬಾ ಪುರುಷಾರ್ಥ ಮಾಡ್ತಾ ಇದ್ದಾರೆ ಮಾಡಿಸ್ತಾ ಇದ್ದಾರೆ ಪ್ರಪಂಚದಲ್ಲಿ ಅಂತೂ ಎಲ್ಲರೂ ಆ ಸೂರ್ಯ ಸಂಪ್ರದಾಯದವರಾಗಿದ್ದಾರೆ ಅಂತಾರೆ ಬಾಬಾ ಭಗವಾನ್ ವಾಚ್ ಯ ವಹಿ ಗೀತಾ ಕ ಯುಗ ಬಿ ಚಲರ ಹೇ ಯೆ ಕಲ್ಪ ಕಲ್ಪ ಕ ಸಂಗಮ್ ಯುಗ್ ಭಗವಾನ್ ವಾಚ್ ಬಾಬಾ ಹೇಳ್ತಿದ್ದಾರೆ ಇದು ಗೀತೆಯ ಯುಗ ನಡೀತಾ ಇದೆ ಯಾವುದದು ಗೀತೆಯ ಯುಗ ಇದೇ ಸಂಗಮ ಯುಗ ಕಲ್ಪ ಕಲ್ಪಕ್ಕೂ ಈ ಸಂಗಮ ಯುಗ ಬರ್ತದೆ ಬಾಪ್ ಕತೆ ಹೇ ಮೈ ಸ್ಕಲ್ಪಕ್ಕೆ ಸಂಗಮ ಯುಗ ಪರ್ ಆತ ಹೂಂ ಮೈ ವಹಿ ಗೀತಾ ಕ ಭಗವಾನ್ ಹ್ಞೂ ನಾನು ಅದೇ ಗೀತೆಯ ಭಗವಂತ ಕಲ್ಪದ ಸಂಗಮ ಯುಗದಲ್ಲಿ ಬಂದು ಗೀತೆಯನ್ನು ನುಡಿಸ್ತೇನೆ ಅಂತಾರೆ ಬಾಬಾ ಯಹ ಆತ ಹೂ ನಯಿ ದುನಿಯಾ ಸ್ವರ್ಗ ರಚನೆ ಮೈ ದ್ವಾಪರ್ಮೆ ಕೈಸೆ ಆವುಂಗ ನಾನಿಲ್ಲಿ ಬರೋದೇ ಹೊಸ ಜಗತ್ತು ಸ್ವರ್ಗವನ್ನು ರಚಿಸ್ಲಿಕ್ಕೋಸ್ಕರ ಬಾಬಾ ಹೇಳ್ತಾರೆ ನಾ ಹಾಗಾದ್ರೆ ನಾನು ದ್ವಾಪರ ಯುಗದಲ್ಲಿ ಯಾಕೆ ಬರಲಿ ಯಾಕೆ ಬಡೀ ಭೂಲ್ ಹೇ ಕೊಯ್ ಛೋಟಿ ಕೊಯ್ ಬಡಿ ಭೂಲ್ ಹೋತಿ ಹೇ ಬಡೇತೇ ಬಡೀ ಭೂಲ್ ಹೇ ಬಾಬಾ ತಿಳಿಸ್ತಿದ್ದಾರೆ ಸಂಗಮುಗದಲ್ಲಿ ಇರುವಂತಹ ಸಂಗಮುಗದಲ್ಲಿ ಬಂದಿರುವಂತಹ ಬಾಬಾನನ್ನು ದ್ವಾಪುಗದಲ್ಲಿ ಬಂದರು ಅಂತ ತೋರಿಸ್ತಾರೆ ಇದು ಒಂದು ಅತ್ಯಂತ ದೊಡ್ಡ ತಪ್ಪು ಅಂತಾರೆ ಬಾಬಾ ಕೆಲವೊಂದು ಸಣ್ಣ ತಪ್ಪುಗಳು ಇರ್ತವೆ ದೊಡ್ಡ ತಪ್ಪುಗಳು ಇರ್ತವೆ ಇದು ಅತ್ಯಂತ ದೊಡ್ಡ ತಪ್ಪಾಗಿದೆ ಶಿವ ಭಗವಾನ್ ವಾಜ್ ಜೊ ಪುನರ್ಜನ್ಮ ರಹಿತ ಹೇ ಉನ್ಕೆ ಬದಲೆ ಬಾಬಾ ಹೇಳ್ತಿದ್ದಾರೆ ಈಗ ಶಿವ ಭಗವಾನ್ ವಾಚಾ ಅವರು ಪುನರ್ಜನ್ಮರಹಿತನಾಗಿದ್ದಾರೆ ಶಿವ ಉನ್ಕೆ ಬದಲು ಚೌರಾಸಿ ಜನ್ಮ ಲೇನೆ ವಾಲೆ ಕಾ ಪುನರ್ಜನ್ಮ ರಹಿತನಾಗಿರುವ ಶಿವ ತಂದೆಯನ್ನು ಬಿಟ್ಟು ಎಂಬತ್ತು ನಾಲ್ಕು ಜನ್ಮವನ್ನು ಪಡೆಯುವಂತಹ ಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ಗೀತೆಯ ಭಗವಂತ ಅಂತ ತುಂಬಿ ಜಾನ್ತೆ ಹೋಗಿ ಶ್ರೀ ಕೃಷ್ಣ ತೋ ಐಸಾ ಕಹ ಕಿ ಮಾಮೆ ಕಮ್ ಯಾದ ಕರೋ ಸಬ್ ಧರ್ಮವಾಲೆ ಥೋಡೆ ಉನ್ಕೋ ಮಾನೆಗೆ ಬಾಬಾ ಹೇಳ್ತಿದ್ದಾರೆ ಈಗ ಶ್ರೀಕೃಷ್ಣನನ್ನು ಎಲ್ಲ ಧರ್ಮದವರು ಒಪ್ಕೊಳ್ಳಂಗಿಲ್ಲ ಶ್ರೀ ಕೃಷ್ಣ ಈ ರೀತಿ ಅಧಿಕಾರದಿಂದಲೂ ಎಲ್ಲ ಧರ್ಮದವ್ರಿಗೆ ಹೇಳೋದಿಲ್ಲ ಕೇವಲ ನಾನೊಬ್ಬನನ್ನೇ ನೆನಪು ಮಾಡಿ ಅಂತ ಎಲ್ಲ ಧರ್ಮದವ್ರಿಗೆ ಹೇಳಲಿಕ್ಕೆ ಆಗುತ್ತಾ ಹೇಳಿದರೂ ಯಾವ ಧರ್ಮದವರು ಒಪ್ಪಂಗಿಲ್ಲ ತೋ ನಿರಾಕಾರ ಎಲ್ಲ ಧರ್ಮದವರು ಪರಮಾತ್ಮನನ್ನ ಜ್ಯೋತಿ ಅಂತ ಒಪ್ಪಿರುವ ಕಾರಣ ಶಿವ ನಿರಾಕಾರ ಆಗಿರುವ ಕಾರಣ ಶಿವಬಾಬಾ ಹೇಳಿದರೆ ಒಪ್ಪುತ್ತಾರೆ ಯಾಕಂದರೆ ಅವ್ರು ಪರಮಾತ್ಮ ತುಮ್ ಶಿವ್ ಶಕ್ತಿ ಸೇನಾಹೋ शिव बाबा के साथ योग लगाकर शक्ति लेते हो नावेलू शिवशक्ति सैनिक सैन्यर याके शिव तीन योगव जोड़ी शक्तिया पड़ीत इसमें मेल फीमेल की बात नहीं नावे आत्म रूपी शक्तियर शक्ति सैन्य अंत हेतर बाबा तुम आत्मा ये सब ब्रदर्स हो सभी बाप से शक्ति ले रहे हो वर्षा बाप ही देगा ना क्योंकि बाप ही सर्वशक्तिवान है ಬಾಬಾ ಹೇಳ್ತಿದ್ದಾರೆ ನಾವೆಲ್ಲರೂ ಸಹ ತಂದೆಯಿಂದ ಶಕ್ತಿ ಇದ್ದೀವಿ ಆಸ್ತಿನೂ ತಂದೆನೇ ಕೊಡುತ್ತಾರೆ ತಂದೆ ಸರ್ವಶಕ್ತಿವಾನಾಗಿದ್ದಾರೆ ಆಗಿದ್ದಾರೆ ಏನು ಲಕ್ಷ್ಮೀನಾರಾಯಣ್ ಕೋಬಿ ಕಹೆಂಗೆ ಸರ್ವಶಕ್ತಿವಾನ್ ಕ್ಯೂಂಕಿ ಸಾರೆ ವಿಶ್ವಕ್ಕೆ ಮಾಲೀಕ ಹೇ ಲಕ್ಷ್ಮೀನಾರಾಯಣರು ಸರ್ವಶಕ್ತಿವಾನ್ರೇ ಯಾಕೆ ಅಂತಂದರೆ ಇಡೀ ವಿಶ್ವಕ್ಕೆ ಮಾಲೀಕರಲ್ವಾ ಉನ್ಹೋನೇ ಹೊನೇ ರಾಜ್ಯಕ್ಕೆ ಪಾಯ ಅವರು ಸಹ ವಿಶ್ವದ ಮಾಲೀಕರಾಗಬೇಕಾದ್ರೆ ರಾಜ್ಯ ಯಾರಿಂದ ಪಡೆದರು ಅಭಿ ಭಾರತೋಕ್ಕೆ ಆ ಸಾರಿ ದುನಿಯಾ ಮೇ ರಾವಣ್ ರಾಜ್ಯ ಹೇ ಈಗ ಭಾರತ ಅಂದ್ರಕ್ಕೇನು ಇಡೀ ಪ್ರಪಂಚದಲ್ಲಿ ರಾವಣನ ರಾಜ್ಯ ನಡೀತಾ ಇದೆ ಕೊಯ್ ರಾಜ ಏ ಹೋತೆ ಹೇತೊ ಮಾಲೂಮ್ ಹೋತಾ ಉನ್ಕೋ ಬಡೋನೇ ಯ ರಾಜ ಏಕೆ ಹೇ ಜೋ ಚಲ್ತಿಯಾಯಿ ಹೇ ಬಾಬಾ ಹೇಳ್ತಾರೆ ಯಾರಾದರೂ ಚಿಕ್ಕ ಚಿಕ್ಕ ರಾಜ್ಯಗಳಿದ್ರೆ ಅವರಿಗೆ ಗೊತ್ತಾಗ್ತಿತ್ತು ಓ ನಮಗಿಂತ ಒಬ್ಬ ದೊಡ್ಡರಿದ್ದರು ಅವರು ರಾಜ್ಯವನ್ನು ಆಳ್ತಿದ್ರು ಜೊ ಚಲ್ತಿಯಾಯಿ ಹೇ ಅವರಿಂದನೇ ಈ ರಾಜ್ಯ ನಡೀತಾ ಬಂದಿದೆ ಎತ್ತೋ ಸತ್ಯಗಾದಿಸೆ ಚಲೇ ಹೇ ತೊ ಜರೂರು ಉನ್ಗೆ ಜರೂರ್ ಜರೂರು ಹಾಗೇ ಜನಮೇಸೆ ಪುರುಷಾರ್ಥಕೀಯ ಹೋಗ ಸತ್ಯುಗದ ಆದಿಯಿಂದನೇ ರಾಜರ ಕಾಲ ಅಲ್ವಾ ಏಕೆಂತಂದರೆ ಅವ್ರು ಹೆಂಗಾದರೂ ರಾಜರು ಸತ್ಯಗದ ಆದಿಯಲ್ಲಿ ಲಕ್ಷ್ಮೀನಾರಾಯಣರು ಅಂತಂದರೆ ಅವರು ಹಿಂದಿನ ಜನ್ಮದಲ್ಲಿ ಅಂತಹ ಶ್ರೇಷ್ಠ ಪುರುಷಾರ್ಥವನ್ನು ಮಾಡಿದಾರಲ್ವಾ ಪತಿತ್ ರಾಜ ಈ ಮಿಲ್ತಿ ಹೇ ದಾನಪುಣ್ಯ ಕರ್ನೆಸೆ ಪತಿ ತರಿಗೂ ಸಹ ರಾಜ್ಯ ಭಾಗ್ಯ ಸಿಗ್ತದೆ ದಾನಪುಣ್ಯ ಮಾಡೋದರಿಂದ ಆದರೆ ಯಹಾತೋ ಇಸ್ ಸಂಗಂಪರ್ ಜ್ಞಾನ ಅವ್ರ ಯೋಗ ಬಲಸೆ ಇಕ್ಕೀಸ್ ಜನ್ಮ ಕೇಳಿಯೇ ರಾಜ್ಯ ಪಾತೆ ಹೋ ಆದರೆ ಸಂಗಮ ಯುಗದಲ್ಲಿ ಜ್ಞಾನ ಮತ್ತು ಯೋಗ ಬಲದಿಂದ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ರಾಜ್ಯವನ್ನು ಪಡೆಯುತ್ತೀರಿ ತುಂಬ ಜಾನ್ತೆ ಹೋ ಪುರಾಣಿ ದುನಿಯಾ ಸಾರಿ ವಿನಾಶ ಹೊನಿ ಹೇ ಈ ಹಳೇ ಜಗತ್ತಂತೂ ವಿನಾಶ ಆಗ್ತದೆ ದೇಹನೂ ಇರಂಗಿಲ್ಲ ಅಂತಾರೆ ಬಾಬಾ ಇಸ್ಲಿಯೇ ಈ ದೇಹನೂ ಸಹ ವಿನಾಶ ಆಗುತ್ತೆ ಇರಂಗಿಲ್ಲ ಅದಕ್ಕೋಸ್ಕರ ನಿಮ್ಮನ್ನು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಿ ಬಾಬಾ ಬಾಬಾ ಕಹನ ಸಿಕ್ಕು ತಂದೆ ಬಾಬಾ ಬಾಬಾ ಅಂತ ಹೇಳೋದನ್ನು ಕಲಿತಾ ಇರಬೇಕು ಪ್ರತಿಯೊಂದು ಮಾತಿನಲ್ಲಿಯೂ ಬಾಬಾ 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 ಹೇಳೋದನ್ನು ಕಲಿಬೇಕು ಜೈಸೆ ಜಿಸ್ಮಾನಿ ಬಚ್ಚಂಕೋ ಸಿಕ್ಕಾಯ ಜಾತ ಹೇವಾ ಬಾಪುಗೋ ಯು ಕರ್ತೇ ಹೇಗೆ ಲೌಕಿಕ ಚಿಕ್ಕ ಮಕ್ಕಳಿಗೆ ತಿಳಿಸ್ಲಾಗ್ತದೆ ತಾನೇ ಇವ್ರು ನಿಮ್ಮ ತಂದೆಯಾಗಿದ್ದಾರೆ ಇವ್ರು ನಿಮ್ಮ ತಾಯಿಯಾಗಿದ್ದಾರೆ ಅಂತ बाबा ಹೇಳ್ತಾರೆ ಅಬಿ ರುಹಾನಿ ಬಾಪ್ ತುಮ್ ಬಚ್ಚೋಂ ಕೋ ಕಹತೆ ಹೇ ಹೇ ಬಚ್ಚೆ ಯ ನಯಿ ಬಾತ್ ಹೈ ಬಾಬಾ ತೃಷ್ಟಾರೆ ಇಗ ಆತ್ಮಿಕ ತಂದೆನು ಸಹ ನಾವು ಮಕ್ಕಳಿಗೆ ಹೇಳ್ತಾರೆ ಹೇ ಮಕ್ಕಳೆ ಅಂತ ಬಾಬಾ ಹೇಳ್ತಾರೆ ಇದು ಹೊಸ ಮಾತಾಗಿದೆ ಬಾಪ್ ಕಹತೆ ಹೈ ಅಬ್ ಮುಜ್ ರುಹಾನಿ ಬಾಪ್ ಕೋ ಯಾದ ಕರೋ ಕ್ಯೂಂಕಿ ವಾಪಸ್ ಘರ್ ಚಲ್ನಾ ಹೈ ತಂದೆ ತಿಳಿಸ್ತಾ ಇದ್ದಾರೆ ಈಗ ನೀವು ನನ್ನ ಆತ್ಮಿಕ ತಂದೆಯನ್ನು ನೆನಪು ಮಾಡಿ ಏಕೆಂತಂದರೆ ವಾಪಸ್ ಈಗ ಮನೆಗೆ ಹೋಗಬೇಕಾಗಿದೆ ಆತ್ಮ ಅಂತೂ ಅವಿನಾಶಿಯಾಗಿದೆ ಶರೀರ ಅಂತೂ ವಿನಾಶಿಯಾಗಿದೆ ತೊ ತಾಕತ್ವಲ ಕೌಂಟೆಹರ ಇಲ್ಲಿ ಬಾಬಾ ಕೇಳ್ತಿದ್ದಾರೆ ಈಗ ಆತ್ಮ ಬಲಶಾಲಿನೋ ಶರೀರ ಬಲಶಾಲಿನೋ ಯೋಚಿಸಿ ಶರೀರ್ ಆತ್ಮಕ್ಕೆ ಆಧಾರ್ ಪರ್ ಚಲ್ತಾ ಹೇ ಈ ಶರೀರವೂ ಸಹ ಆತ್ಮದ ಆಧಾರದ ಮೇಲೆಯೇ ನಡೆಯುತ್ತದೆ ಅಂತಾರೆ ಬಾಬಾ ಆತ್ಮ ಚಲಿ ಜಾತಿ ಹೆತ ಶರೀರಕ್ಕೂ ಆಗಮೇ ಜಲಾನ ಪಡ್ತಾಯ ಬಾಬಾ ತಿಳಿಸ್ತಿದ್ದಾರೆ ಆತ್ಮನೂ ಸಹ ಹೊರಟು ಹೋಗ್ತದೆ ಅಂತಂದಾಗ ಶರೀರವನ್ನೇನು ಮಾಡ್ತಾರೆ ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡ್ತಾರೆ ಆತ್ಮ ಅಂತೂ ಅವಿನಾಶಿ ಅದು ಅಂತೂ ಬಿಂದಿಯೇ ಬಿಂದಿ ಅಂತಾರೆ ಬಾಬಾ ಒಂದು ಪಾಯಿಂಟ್ ಆಫ್ ಲೈಟ್ ಉಸ್ ಆತ್ಮಕ್ಕೂ ಕೊಯ್ ಬಿ ನಹಿ ಜಾಂತೇ ಆ ಆತ್ಮನನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ ಬಲ್ಕರ್ಕೆ ಕೊಯ್ಕೋ ಸಾಕ್ಷಾತ್ಕಾರ ಹೋತಾ ಹೇ ಫಿರ್ಬಿ ಕ್ಯಾ ಕೆಲವೊಬ್ಬರಿಗೆ ಸಾಕ್ಷಾತ್ಕಾರ ಆದರೂ ಆಗಬಹುದು ಬಾಬಾ ಹೇಳ್ತಾರೆ ಒನ್ ಕೋಯ ಪತಾನಿ ಆತ್ಮ ಜೋ ಬಿಂದಿ ಹೇ ಉನ್ಮೆ ಚೌರಾಸಿ ಜನ್ಮೋಂಕ ಅವಿನಾಶಿ ಪಾರ್ಟ್ ಬರಹವಾ ಹೇ ಒಂದು ಚೈತನ್ಯ ಬಿಂದು ಆತ್ಮನ ಸಾಕ್ಷಾತ್ಕಾರ ಆಗಿ ಹೋಗ್ತದೆ ಆದರೆ ಆತ್ಮದ ಒಳಗಡೆ ಎಂಬತ್ತು ನಾಲ್ಕು ಜನ್ಮಗಳ ಅವಿನಾಶಿ ಪಾರ್ಟ್ ಫಿಕ್ಸ್ ಆಗಿರೋದು ಯಾರಿಗೂ ಗೊತ್ತಿಲ್ಲ ಅಂತಾರೆ ಬಾಬಾ ಯ ಬಾತೆ ತುಮಾರಿಗೆ ಬುದ್ಧಿ ಮೇ ಹೇ ಇವೆಲ್ಲ ಮಾತುಗಳು ನಮ್ಮ ಬುದ್ಧಿಯಲ್ಲಿದೆ ಅಂತಾರೆ ಬಾಬಾ ರಾಜ್ಯೋಗ ಸಿಗ್ಲಾನೆವಾಲ ಬಾಪ್ ಏಕೀ ಹೇ ನಮಗೆ ರಾಜ್ಯೋಗವನ್ನು ಕಲಿಸುವಂಥ ತಂದೆ ಒಬ್ಬರೇ ಆಗಿದ್ದಾರೆ ಬಾಕಿ ಬ್ಯಾರಿಸ್ಟರ್ ವಕೀಲ್ ಇಂಜಿನಿಯರ್ ಆದಿತೋ ಚಲೆ ಛಲೆ ಆತೇ ಹೇ ಯಹ ಬನ್ನಾ ಹೇ ಮನುಷ್ಯಸೆ ದೇವತ ಬಾಬಾ ತಿಳಿಸ್ತಿದ್ದಾರೆ ಲೌಕಿಕದಲ್ಲಿ ಭೌತಿಕ ಶಿಕ್ಷಣದಲ್ಲಿ ಇಂಥವೆಲ್ಲ ಪದವಿಗಳೇ ಪದವಿಗಳಿವೆ ಬ್ಯಾರಿಸ್ಟರ್ ವಕೀಲ್ ಇಂಜಿನಿಯರು ಇತ್ಯಾದಿ ಅವೆಲ್ಲ ನಡೆದು ಬಂದಿದೆ ಅಂತಾರೆ ಬಾಬಾ ಆದರೆ ನಾವಿಲ್ಲಿ ಏನಾಗಬೇಕಾಗಿದೆ ಮನುಷ್ಯರಿಂದ ದೇವತೆಗಳಾಗಬೇಕಾಗಿದೆ ವಹ್ ಬಿ ಮನುಷ್ಯ ಪರಂತು ಉನ್ಕೋ ದೇವತಾ ಕಹ ಜಾತ ದೇವತೆಗಳು ಸಹ ಮನುಷ್ಯರೇ ಆದರೆ ದೈವಿ ಗುಣಗಳಿರುವ ಕಾರಣ ಅವರಿಗೆ ದೇವತೆಗಳಂತ ಹೇಳಲಾಗ್ತದೆ ದೇವತಾ ಅರ್ಥಾತ್ ದೈವಿ ಗುಣ ಧಾರಣ್ ಕರ್ನೆ ವಾಲೆ ದೇವತೆಗಳು ಅಂತಂದರೆ ದೈವಿ ಗುಣಗಳನ್ನು ಧಾರಣೆ ಮಾಡುವಂಥವರು ತುಮ್ಕೋ ಪುರುಷಾರ್ಥಕರ ಸಹ ದೈವಿ ಗುಣವಾಲ ಬನ್ನಹೇ ಈಗ ನಾವು ಪುರುಷಾರ್ಥ ಮಾಡಿ ಅಂತಹ ದೈವಿ ಗುಣ ಉಳ್ಳವರಾಗಬೇಕು ಅಂತಾರೆ ಬಾಬಾ ಇದು ನಮ್ಮ ಏಮ್ ಆಬ್ಜೆಕ್ಟ್ ತುಮ್ ಜಾನ್ತೆ ಹೋ ಇನ್ ದೇವತಾ ಒಮ್ಮೆ ಕೋನ್ಸೆ ಗುಣಹೇ ಐಸ ಹಮ್ಕೋ ಬನ್ನಹೇ ಬಾಬಾ ಹೇಳ್ತಿದ್ದಾರೆ ಈಗ ನಮಗೆ ಗೊತ್ತಿದೆ ದೇವತೆಗಳಲ್ಲಿ ಎಂತಹ ಗುಣಗಳಿವೆ ದೈವಿ ಗುಣಗಳಿವೆ ಅದೇ ರೀತಿ ನಾವು ಸಹ ಆ ರೀತಿ ಆಗಬೇಕು ದೈವಿ ಗುಣಗಳನ್ನು ಧರಿಸ್ಬೇಕಂತಾರೆ ಬಾಬಾ ಪ್ರಜಾ ಭೀ ಹೋಗಿನ ಪ್ರಜಾ ಕಿ ಡೇರ್ ಬಂತಿ ಹೇ ಬಾಕಿ ರಾಜಾರಾಣಿ ಬನ್ನೇ ಮೇ ಮೆಹನತ್ ಲಗ್ತಿಹೇ ಬಾಬಾ ತಿಳಿಸ್ತಾರೆ ಸತ್ಯುಗದಲ್ಲಿ ಪ್ರಜೆಗಳು ಭಾಳಷ್ಟು ಜನ ಸಂಖ್ಯೆಯಲ್ಲಿ ಇರ್ತಾರೆ ಆದರೆ ರಾಜಾರಾಣಿ ಆಗಬೇಕಾದ್ರೆ ಪರಿಶ್ರಮ ಪಡಬೇಕು ಅಂತಾರೆ ಬಾಬಾ ಜೋ ಬಹುತ್ ಮೆಹನತ್ ಕರೆಗೆ ವ ರಾಜಾರಾಣಿ ಬನೆಗೆ ಸಂಗಮಯುಗದಲ್ಲಿ ಯಾರು ಪರಿಶ್ರಮ ಪಟ್ಟು ಏನು ಮಾಡ್ತಾರೆ ಪುರುಷಾರ್ಥ ಮಾಡ್ತಾರೋ ರಾಜ ರಾಣಿಗಳಾಗ್ತಾರೆ ಜೊಬ್ ಬಹುತಂಕೋ ನಾಲೆಡ್ಜ್ ಇದೆಂಗೆ ವಾ ಹರ್ಯೇಕನಿ ದಿಲ್ಸೆ ಸಮಸ್ಯಕ್ತೆ ಆತ್ಮ ಕಹತಿ ಹೇ ಬೇಹದ್ ಬಾಪ್ ಕ ಬನ್ಹಿ ಜಾವುಂಗ ಬಾಬಾ ತಿಳಿಸ್ತಿದ್ದಾರೆ ಯಾರು ಅನೇಕ ಜನರಿಗೆ ನಾಲೆಡ್ಜನ್ನು ಕೊಡ್ತಾರೋ ಅವ್ರಿಗೆ ಹೃದಯದಿಂದ ಗೊತ್ತಾಗ್ಬಿಡ್ತದೆ ಏನಂತ ಕ ಬೇಹದ್ಕ ಕ ಬನ್ಹಿ ಜಾವುಂಗ ನಾನಂತೂ ಬೇಹದ್ದಿನ ತಂದೆಯವರಾಗಿಬಿಡ್ತೇವೆ ಒನ್ ಪರ್ವಾರಿ ಜಾವುಂಗ ಕುರ್ಬಾನ್ ಜಾವುಂಗ ಬೇಹದ್ದಿನ ತಂದೆಯವರಾಗಿದ್ದೀವಂತ ಮೇಲೆ ಅವ್ರ ಮೇಲೆ ಬೇಹದ್ದಿನ ತಂದೆಯ ಮೇಲೆ ನಾನು ಬಲಿಹಾರಿ ಆಗಬೇಕು ಜೋ ಕುಚ್ ಮೇರೆ ಪಾಸ್ ಹೇ ಸಬ್ ವಾರಿ ಜಾವುಂಗ ನಮ್ಮ ಹತ್ರ ಏನಿದೆಯೋ ಅದನ್ನೆಲ್ಲವನ್ನೂ ತಂದೆಗೆ ಒಪ್ಪಿಸಿ ಬಲಿಹಾರಿ ಆಗುತ್ತೇವೆ ಈಶ್ವರಕ್ಕೂ ದೇತೇ ಹೇನಾ ಆ ಪಾಯಿಂಗೆ ತೋ ಹಮ್ಮ ಕುರ್ಬಾನ್ ಜಾಯಿಂಗೆ ಈಶ್ವರನಿಗೆ ಈ ರೀತಿ ಹೇಳ್ತಾ ತಾನೆ ಭಗವಂತ ನೀನು ಬಂದರೆ ಸಾಕು ನಾನು ನಿನಗೆ ಎಲ್ಲ ರೂಪದಿಂದಲೂ ಎಲ್ಲವನ್ನೂ ಕೊಟ್ಟು ಬಲಿಹಾರಿ ಆಗುತ್ತೇನೆ ಅಂತ ಉಸ್ಕೆ ಬದಲೇ ಆಪುಸೆ ನಯ ತನ್ಮಂದ್ಲೆಂಗೆ ಮಕ್ಕಳು ಜಾಣ್ರಿದ್ದಾರೆ ಅದರ ಬದಲಾಗಿ ಬಾಬಾ ನನ್ನ ಹತ್ರ ಇದ್ದಿದ್ದೆಲ್ಲವೂ ಹಳೆಯದೆಲ್ಲ ನಿನಗೆ ಕೊಟ್ಟು ನಿನ್ನಿಂದ ನಾವು ಹೊಸದು ತನು ಮನ ಧನವನ್ನು ತೆಗೆದುಕೊಳ್ತೇವೆ ಅಂತ ಹೇಳ್ತಾರಂತೆ ಮಕ್ಕಳು ಮನ್ನ ನಯ ಕೈಸೆಲೆಂಗೆ ಬಾಬಾ ಹೇಳ್ತಿದ್ದಾರೆ ಮನಸ್ಸು ಸಹ ಹೊಸದು ತೆಗೆದುಕೊಳ್ತೀವಿ ಬಾಬಾ ಅಂತ ಹೇಳ್ತಾರಂತೆ ಆತ್ಮಕ್ಕೂ ನಯ ಪವಿತ್ರ ಬನ ಮನಸ್ಸನ್ನು ಈಗ ಹೇಗೆ ಹೊಸದು ಮಾಡ್ಕೊಳ್ಳೋದು ಬಾಬಾ ಹೇಳ್ತಾರೆ ಆತ್ಮವನ್ನು ಪವಿತ್ರ ಮಾಡಿಕೊಂಡೆ ಮನಸ್ಸು ಪವಿತ್ರ ಆಗುತ್ತೆ ಫಿರ್ ಶರೀರ್ ಭೀ ಲೆಂಗೆ ರಾಜಧಾನಿ ಭೀ ಲೆಂಗೆ ಅಬ್ ತುಂಬಲೇ ರಹೇಹೋನಾ ಬಾಬಾ ಹೇಳ್ತಿದ್ದಾರೆ ಆತ್ಮವನ್ನು ಪವಿತ್ರ ಮಾಡ್ಕೊಳ್ತೇವೆ ಶರೀರನೂ ಹೊಸದು ಸಿಗ್ತದೆ ರಾಜಧಾನಿನೂ ಹೊಸದು ಸಿಗ್ತದೆ ಈಗ ನಾವು ಪಡ್ಕೊಳ್ತಾ ಇದ್ದೇವೆ ಅಂತಾರೆ ಬಾಬಾ ಆತ್ಮ ಕಹತಿ ಹೇ ಹೇ ಬಾಬಾ ಇಸ್ ಶರೀರ್ ಸಹಿತ ಆಪಕಿ ಹ್ಞೂ ಹೇ ಬಾಬಾ ಈ ಶರೀರ ಸಹಿತವಾಗಿ ನಾನು ನಿರ್ಣನವಾಗಿದ್ದೇನೆ ಅಂತ ಹೇಳ್ತೇವೆ ಬಾಬಾ ಹಮ್ ಆಪಕಿ ಶರಣ್ ಆತ सब ಸಬ್ ರಾವಣ ರಾಜ್ಯ ಮೇ दुखी हुए ಹೇ इसलिए ಬಾಬಾ ಅಬ್ इससे लिबरेट ಲಿಬ್ರೇಟ್ ಕರ್ ಅಪ್ನಿ ರಾಜಧಾನಿ ಮೇಲೆ ಚಲೋ ಎಲ್ಲರೂ ಈಗ ಬಾಬನ ಶರಣಗೆ ಬರ್ತೇವೆ ಎಲ್ಲರೂ ರಾವಣನ ರಾಜ್ಯದಲ್ಲಿ ಬಹಳ ದುಃಖಿಗಳಾಗಿದ್ದಾರೆ ಅದಕ್ಕೆ ಹೇಳ್ತಾರೆ ಬಾಬಾ ನಮಗೀಗ ದುಃಖದಿಂದ ಲಿಬ್ರೇಟ್ ಮಾಡು ರಾಜಧಾನಿಯಲ್ಲಿ ಕರ್ಕೊಂಡು ಹೋಗು ಅಂತ ಶುಭಾಬಾ ತೋ ಮಿಲ್ ಮಿಲ್ಗಾಯ ತೋ ಬಾಕಿ ಕ್ಯಾ ತುಮ್ ಜಾಂತೇ ಹೋಗಿ ಶಿವಬಾಬಾ ಕಿ ಶ್ರೀಮತ್ ಸೇ ಸ್ವರ್ಗ ಬಂತಹೆ ಬಾಬಾ ತಿಳಿಸ್ತಿದ್ರೆ ಶುಭಾಬಾ ಸಿಕ್ಕಿಬಿಟ್ರು ಇನ್ನ ಏನ್ ಬೇಕು ಉಳ್ದಿದ್ದು ಅಂತಾರೆ ಬಾಬಾ ಶಿವಬಾಬರವರ ಶ್ರೀಮತದಂತೆ ನಡೆದ್ರೇನೆ ಸ್ವರ್ಗ ಆಗೋದು ಅಂತಾರೆ ಬಾಬಾ ಆಸೂರಿ ರಾವಣ್ ಕಿ ಮತ್ಸೆ ನರಕ ಬಂತಹೆ ಈ ಆಸೂರಿ ರಾವಣನ ಮತದಂತೆ ನಡೆಯೋದ್ರಿಂದ ನರಕವಾಗುತ್ತದೆ ಅಬ್ ಫಿರ್ಸೆ ಸ್ವರ್ಗ ಬನ್ನಹೇ ಶ್ರೀಮತ್ ಸೇ ಈಗ ಮತ್ತೆ ಪುನಃ ಶ್ರೀಮತದಿಂದ ಸ್ವರ್ಗವಾಗ್ತದೆ ಜರೂರ್ ಜೋ ಕಲ್ಪ ಪಹಲೆ ಆಯೆ ಹೊಂಗೆ ವಹಿ ಆಯಿಂಗೆ ಕಲ್ಪದ ಹಿಂದೆ ಯಾರು ಬಂದಿದ್ರು ಜ್ಞಾನ ತೆಗೆದುಕೊಳ್ಳಲು ಅವರೇ ಬರ್ತಾರೆ ಶ್ರೀಮತ್ಸೆ ಉಂಚು ಬನೇಂಗೆ ಶ್ರೀಮತದಿಂದ ಶ್ರೇಷ್ಠರಾಗುತ್ತಾರೆ ರಾವಣ್ ಮತ್ ಪರಿಚಲನೆಸೆ ಗಿರ್ ಪಡೆಂಗೆ ರಾವಣನ ಮತದಂತೆ ನಡೆಯುವುದರಿಂದ ಬಿದ್ದು ಹೋಗುತ್ತೇವೆ ಅಂತಾರೆ ಬಾಬಾ ಈಗ ನಮ್ಮದು ಏರುವ ಕಲೆ ಬಾಕಿ ಸಬ್ಕಿ ಉತರ್ತಿ ಕಲಾ ಹೇ ಇನ್ನು ಉಳಕಿದವ್ರ್ದೆಲ್ಲರದ್ದು ಇಳಿಯುವ ಕಲೆಯಾಗಿದೆ ಕಿತ್ತನೆ ಅನೇಕ ಧರ್ಮವೇ ಸತ್ಯು ಸತ್ಯುಗಮೇ ಏಕ ದೇವಿ ದೇವತಾ ಧರ್ಮಹೀತ ಈಗ ಎಷ್ಟು ಅನೇಕ ಧರ್ಮಗಳಿವೆ ಸತ್ಯುಗದಲ್ಲಿ ಕೇವಲ ಒಂದೇ ದೇವಿ ದೇವತಾ ಧರ್ಮ ಮಾತ್ರ ಇರ್ತದೆ ಅಭುವಹ ಪ್ರಾಯಲೋಪೋಗಯ ಹೇ ಈಗ ಆ ದೇವಿ ದೇವತಾ ಧರ್ಮವು ಏನಾಗ್ಬಿಟ್ಟಿದೆ ಪ್ರಾಯಲೋಪವಾಗಿಬಿಟ್ಟಿದೆ ಅಂತಿದ್ದಾರೆ ಬಾಬಾ ಬಡಕೆ ಜಾಡ್ಕ ಮಿಸಾಲ್ ಅದಕ್ಕೆ ಒಂದು ಯಾವಾಗಲೂ ಬಾಬಾ ಒಂದು ವೃಕ್ಷದ ಎಕ್ಸಾಂಪಲ್ ತೋರಿಸ್ತಾ ಇರ್ತಾನೆ ಯಾವ ಎಕ್ಸಾಂಪಲು ಆಲದ ಮರದ ಉದಾಹರಣೆಯಂತೆ ಅಂತಾರೆ ಬಾಬಾ ಆಲದ ಮರದ ಉರ ಉದಾಹರಣೆಯಂತೆ ಈಗ ದೇವಿ ದೇವತಾ ಧರ್ಮದ ಒಂದು ಏನು ಫೌಂಡೇಶನ್ ಅದು ಹೋಗ್ಬಿಟ್ಟಿದೆ ಪ್ರಾಯಲೋಪ ಆಗಿಬಿಟ್ಟಿದೆ ಅಂತಾರೆ ಬಾಬಾ ತುಮ್ ಜಾನ್ತೆ ಹೋ ದೇವಿ ದೇವತಾ ಧರ್ಮಕ್ಕೆ ನಿಶಾನೆ ಹೇ ಬರೋಬರ್ ದೇವಿ ದೇವತಾ ಅವ್ಕರಾಜ್ಯ ತಾ ದೇವಿ ದೇವತಾ ಧರ್ಮದ ನಿಶಾನಿಗಳೇನು ಈ ಜಗತ್ತಿನಲ್ಲಿ ದೇವಿ ದೇವತೆಗಳು ಇದ್ದು ರಾಜ್ಯವನ್ನ ಆಳಿ ಹೋಗಿದ್ದಾರೆ ಇದೇ ನಿಶಾನೆ ಬಾಬಾ ಹೇಳ್ತಾರೆ ಪಾಂಚ್ ಹಜಾರ್ ವರ್ಷಕ್ಕೆ ಬಾತ ಹೇ ಎಷ್ಟು ವರ್ಷದ ಹಿಂದೆ ಐದು ಸಾವಿರ ವರ್ಷದ ಹಿಂದೆ ಈ ಜಗತ್ತಿನಲ್ಲಿ ದೇವಿ ದೇವತೆಗಳು ರಾಜ್ಯ ಆಳಿ ಹೋಗಿದರು ತುಂಬ ಸಿದ್ಧ ಕರ್ ಬತಲಾತೆ ಹೋಯ ಪಾಂಚ್ ಹಝಾರ್ ವರ್ಷ ಕ ಚಕ್ರೆ ಇಸ್ಮೆ ಚಾರ್ ಯುಗ ಹೈ ಹರಿಯೇಕ ಯುಗ ಕಿ ಆಯು ಬಾರ ಸೊ ಪಚಾಸ್ ವರ್ಷ ಹೇ तो ಲಾಕು ವರ್ಷ ಲಗಾ ದಿಯೇ ಹೈ ನಾವು ಸಿದ್ಧ ಮಾಡಿ ತೋರಿಸುತ್ತೇವೆ ಇದು ಐದು ಸಾವಿರ ವರ್ಷದ ಚಕ್ರ ಇದರಲ್ಲಿ ನಾಲ್ಕು ಯುಗಗಳಿವೆ ಪ್ರತಿಯೊಂದು ಯುಗಕ್ಕೆ ಆಯುಷ್ಯ ಹನ್ನೆರಡು ನೂರ ಐವತ್ತು ವರ್ಷ ಆದರೆ ಅವರು ಲೌಕಿಕದಲ್ಲಿ ಇದನ್ನು ಲಕ್ಷಾಂತರ ವರ್ಷ ಅಂತ ಬರೆದು ಬಿಟ್ಟಿದ್ದಾರೆ ಬಹುತ ಫರ್ಕ್ ಹೊನೇಕೆ ಕಾರಣ ಕಿಸ್ಕಿ ಬುದ್ಧಿ ಮೇ ಬೈಟ್ತಾನೆ ಹೀ ಹೇ ಭಾಳಷ್ಟು ವ್ಯತ್ಯಾಸ ಇರುವ ಕಾರಣ ಎಲ್ಲಿ ಐದು ಸಾವಿರ ವರ್ಷ ಎಲ್ಲಿ ಲಕ್ಷಾಂತರ ವರ್ಷ ಈ ರೀತಿ ಭಾಳಷ್ಟು ವ್ಯತ್ಯಾಸ ತೋರಿಸಿರುವ ಕಾರಣ ಯಾರ ಬುದ್ಧಿಯಲ್ಲಿ ಇದು ಕುತ್ಕೊಳ್ತಾ ಇಲ್ಲ ಜ್ಞಾನ ಅಂತಾರೆ ಬಾಬಾ ಸಮಸ್ತೇ ಹೇ ಜೈಸೆ ಅವ್ರವ್ರ ಸಂಸ್ಥಾ ಏ ಹೇ ವಯಸೆ ಯಹ ಬಿ ಬಿ ಕೆ ಕಿ ಯಾಕೆ ಸಂಸ್ಥಾ ಹೇ ತಿಳ್ಕೊಂಡ್ಬಿಟ್ಟಿದ್ದಾರೆ ಮನುಷ್ಯರು ಹೇಗೆ ಜಗತ್ತಿನಲ್ಲಿ ಬೇರೆ ಬೇರೆ ಸಂಸ್ಥೆಗಳಿವೆಯೋ ಅದೇ ರೀತಿ ಬಿ ಕೆಗಳದ್ದು ಒಂದು ಸಂಸ್ಥೆ ಆಗಿದೆ ಅಂತ ಯೀತಾ ಕೋ ಊಟತೆ ಹೇ ಇವ್ರು ಗೀತೆಯನ್ನು ಓದ್ತಾರೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಅಬ್ಬ ಗೀತಾ ತೋ ಕೃಷ್ಣ ಭಗವಾನ್ನೇ ಗಾಯಿ ಯಹ ದಾದಾ ತೋ ಜವಾಹರಿ ಬೈಟಾ ಹೇ ತೋ ಮನುಷ್ಯ ಮುಂಚೆ ಹೆಂಗೆನಾ ಬಾಬಾ ತಿಳಿಸ್ತಿದ್ದಾರೆ ಈಗ ಗ್ರೀ ಅವರು ಪ ಅವರು ಹೇಳುವ ಪ್ರಕಾರ ಹೇಳೋದಾದರೆ ಗೀತೆಯನ್ನು ಕೃಷ್ಣ ನುಡಿಸಿದ ಅಂತ ಹೇಳ್ತಾರೆ ಯ ದಾದಾ ತೋ ಅಭಿ ಜವಾಹರಿ ಬೇಟ ಹೇ ಇಲ್ಲಿ ನೋಡಿದರೆ ಯಾರು ಕುಂತಿದ್ದಾರೆ ಗೀತೆಯನ್ನು ನುಡಿಸ್ಲಿಕ್ಕೆ ಅವ್ರಿಗೆ ಶು ಬಾಬಾ ಅಂತೂ ಕಣ್ಣಿಗೆ ಕಾಣಂಗಿಲ್ಲ ಮತ್ತು ದಾದಾ ಕುಂತಿದ್ದಾರೆ ಅವರಂತೂ ವಜ್ರ ವ್ಯಾಪಾರಸ್ಥ ತೋ ಮನುಷ್ಯ ಮುಂಚೆ ಹೆಂಗೆ ಮತ್ತು ಮನುಷ್ಯರಿಗೆ ಏನಾಗುತ್ತೆ ಆಶ್ಚರ್ಯ ಆಗ್ತದೆ ತೋ ಬಾಪು ಕಹತೆ ಹೇ ಮೈ ಜೋ ಹ್ಞೂ ಜಯಸಾ ಹ್ಞೂ ಇಸ ಮುಜೆ ಜಾನ ನಹಿ ಹೇ ಶಿವಬಾಬಾ ಯಾರಾಗಿದ್ದಾರೆ ಹೇಗಿದ್ದಾರೆ ಈ ಸಮಯ ಇದ್ದುವರೆಗೂ ನನ್ನನ್ನು ಯಾರೂ ಕರೆಕ್ಟಾಗಿ ತಿಳಿದುಕೊಂಡಿಲ್ಲ ಅಂತಾರೆ ಬಾಬಾ ಪಿಚಾಡಿ ಮೇ ತುಮ್ ಮೇರಿ ರೀತಿ ಜಾನೆಂಗೆ ಸಾರಿ ತುಮ್ ಪೂರಿ ರೀತಿ ಜಾನೆಂಗೆ ಅಂತಿಮದಲ್ಲಿ ನೀವು ನನ್ನನ್ನು ಸಂಪೂರ್ಣ ರೀತಿಯಾಗಿ ತಿಳಿದುಕೊಳ್ಳುತ್ತೀರಾ ಅಂತಾರೆ ಬಾಬಾ ಅಭಿ ತಕ್ ನಂಬರ್ ವಾರ್ ಜಾನಹೆ ಇದ್ದುವರೆಗೂ ಮಕ್ಕಳು ಎಲ್ಲರೂ ತಂದೆ ಯಾರಾಗಿದ್ದಾರೆ ಹೇಗಿದ್ದಾರೆ ಅನ್ನೋದನ್ನು ನಂಬರ್ ವಾರಾಗಿ ತಿಳಿದುಕೊಂಡಿದ್ದಾರೆ ತಪ್ತೋ ಶ್ರೀಮತ್ ಪರ್ ಚಲನ ಬಡ ಮುಷ್ಕಿಲ್ ಸಮಸ ನಂಬರ್ ವಾರಾಗಿ ಜ್ಞಾನವನ್ನು ತಿಳಿದುಕೊಂಡಿರುವ ಕಾರಣ ಶ್ರೀಮತದಂತೆನೂ ಎಲ್ಲರೂ ಒಂದೇ ರೀತಿ ನಡೆಯಂಗಿಲ್ಲ ಬಾಬಾ ಹೇಳ್ತಾರೆ ನಂಬರ್ ವಾರಾಗೆ ನಡೀತಾರೆ ಅಚ್ಚೆ ಅಚ್ಚೆ ಬಚ್ಚೆ ಬಿ ಶ್ರೀಮತ್ ಪರ್ ನಹಿ ಚಲತೆ ರಾವಣ್ ಚಲನೆ ನಹಿ ದೇತ ಹೇ ಅಪ್ನಿ ಮತ ಚಲಾದೇತೇ ಬಾಬಾ ತಿಳಿಸ್ತಾರೆ ಎಂಥ ಒಳ್ಳೆ ಒಳ್ಳೆ ಮಕ್ಕಳು ಆದರೆ ಶ್ರೀಮತದಂತೆ ನಡೆಯಂಗಿಲ್ಲ ರಾವಣ ನಡೆಯಲು ಬಿಡೋದಿಲ್ಲ ಅಂತಾರೆ ಬಾಬಾ ತಮ್ಮದೇ ಆದಂತಹ ಮತದಂತೆ ನಡೆದು ಬಿಡ್ತಾರೆ ಥೋಡೆ ಪರ ಪೂರಾ ಚಲನೆ ವಾಲೆ ಹೇ ಅತಿ ಕಡಿಮೆ ಜನ ಅಂತಾರೆ ಬಾಬಾ ಶ್ರೀಮತದಂತೆ ಪೂರ್ಣ ನಡೆಯುವಂಥವರು ಆಗೇ ಚಲ್ ಪೂರಾ ಪಹಾಣೆ ತಪ್ಪ ಶ್ರೀಮತ್ ಪರ್ ಚಲೆಂಗೆ ಬಾಬಾ ತಿಳಿಸ್ತಾರೆ ಮುಂದೆ ಹೋಗ್ತಾ ಇದ್ದಂಗೆ ತಂದೆಯ ಜ್ಞಾನ ತಂದೆಯ ಪರಿಚಯವನ್ನ ಪೂರ್ಣ ರೀತಿ ತಿಳಿದುಕೊಂಡಾಗ ಶ್ರೀಮತದಂತೆ ನಡೆಯುತ್ತೇವೆ ಮೈ ಜೋ ಹೂ ಮೈ ಜೈಸಾ ಹೂ ವಹ ಆಗೇ ಚಲ್ ಸಮೆಂಗೇ ಅಭಿ ಸಮಜ್ತೆ ಜಾತೆ ಹೇ ಬಾಬಾ ತಿಳಿಸ್ತಾರೆ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ಇದು ಮುಂದೆ ಹೋಗ್ತಾ ಇದ್ದಂಗೆ ನೀವು ತಿಳಿದುಕೊಳ್ತಾ ಹೋಗುತ್ತೀರಾ ಅಂತಾರೆ ಬಾಬಾ ಈಗಲೂ ನಾವು ತಿಳಿತಾ ಇದ್ದೇವೆ ಪರಂತು ಪೂರಾ ಸಮಜ್ಲೆ ತೋ ಬಾಕಿ ಕ್ಯಾಚ್ ಚಹಿಯೆ ರೆಹನಾ ಬಿ ಅನ್ನೇ ಗೃಹಸ್ಥ ಮೇ ಹೈ ಪಂತು ದುಶ್ಮನ್ ಮಾಯಾ ಐಸಿ ಹೇ ಜೊ ಶ್ರೀಮತ್ ಪರಿಚಲನೆ ಸೆ ರೋಕ್ ಲೇತಿ ಹೇ ಒಂದನೇದಾಗಿ ತಂದೆಯ ಪರಿಚಯ ಪೂರ್ಣ ಗೊತ್ತಿಲ್ಲದೆ ಇರುವ ಕಾರಣ ಶ್ರೀಮತದಂತೆ ನಡೆಯಕ್ಕಾಗಲ್ಲ ತಂದೆ ಮತದಂತೆ ನಡೀತಾರೆ ಇನ್ನು ಎರಡನೇದು ಏನಪ್ಪಾ ಅಂತಂದರೆ ಈಗ ತಂದೆಯನ್ನು ತಿಳಿದುಕೊಂಡಿವಿ ಶ್ರೀಮತ ಏನಂತಂದ್ರೂ ಗೊತ್ತು ಆದರೂ ಕೆಲವೊಬ್ಬರಿಗೆ ನಡೆಯೋಕ್ಕೆ ಯಾಕಾಗಲ್ಲ ಅಂತಂದರೆ ಮಾಯೆ ಅದು ನಡೀಲಿಕ್ಕೆ ಬಿಡಂಗಿಲ್ಲ ಅಂತಾರೆ ಬಾಬಾ ಗ್ರಾಸ್ತ ವ್ಯವಹಾರದಲ್ಲಿದ್ದರು ಮಾಯೆ ಎನ್ನುವಂಥ ದುಶ್ಮನೇನಿದೆ ಶತ್ರುವು ಅದು ಶ್ರೀಮತದಂತೆ ನಡಿಲಿಕ್ಕೆ ಬಿಡೋದಿಲ್ಲ ಕೆಹತೆ ಹೇ ಬಾಬಾ ಮಾಯಾಕೆ ತೂಫಾನ್ ಬಹುತ ತಾತೇ ಮಕ್ಕಳು ಹೇಳ್ತಾರಂತೆ ಬಾಬಾ ಏನಪ್ಪ ಮಾಯೆಯ ಬಿರುಗಾಳಿಗಳು ಎಷ್ಟು ಬರ್ತವೆ ಮಾಯಾ ಆಪ್ಕಿ ಯಾವುದು ಬುಲಾದೇತಿ ಹೇ ಬಾಬಾ ಮಾಯೆ ನಿಮ್ಮ ನೆನಪನ್ನು ಮರೆಸಿ ಬಿಡುತ್ತದೆ ಅಂತ ಹೇಳ್ತಾರಂತೆ ಹಾ ಪುರುಷಾರ್ಥ ಜೋರ್ಸೆ ಕರ್ತೆ ಕರ್ತೆ ಫಿರ್ ಆಕ್ರಿನ್ ಮಾಯಾ ಬಿ ತಕ್ ಜಾಯಗಿ ಬಾಬಾ ಅದಕ್ಕೆ ಸೊಲ್ಯೂಷನ್ ಕೊಡ್ತಾರೆ ಆನ್ಸರ್ ಮಾಡ್ತಾರೆ ಹಾ ನೀವು ಪುರುಷಾರ್ಥ ಭಾಳ ಜೋರಾಗಿ ಮಾಡ್ತಾ ಹೋಗಿ ಮಾಡ್ತಾ ಹೋಗಿ ಮಾಡ್ತಾ ಹೋಗಿ ಆಗ ಕೊನೆಗೆ ಮಾಯ ಏನಾಗ್ಬಿಡ್ತದೆ ಸುಸ್ತಾಗ್ಬಿಡುತ್ತದೆ ಅಂತಾರೆ ಬಾಬಾ ಮಾಲಾ ಬಿ ಆಂಟಿಕಿ ಹೇನ ಮುಖ್ಯ ಆಂಟ್ರತ್ನ ಹೇ ಆಂಟು ತೋಹೇ ಜೋಡಿ ಬಾಬಾ ಹೇಳ್ತಿದ್ದಾರೆ ಅಷ್ಟರತ್ನಗಳ ಮಾಲೆ ಇದೆ ತಾನೇ ಮಾಲೆ ಇರೋದೇ ಫಸ್ಟ್ ಅಷ್ಟದ್ದು ಅಂತಾರೆ ಬಾಬಾ ಅಷ್ಟರತ್ನದ ಮಾಲೆ ಇನ್ನ ತೋಹೆ ಜೋಡಿ ಅವರೇ ಅವರು ಅಷ್ಟರತ್ನಗಳು ಏನಿದಾರಲ್ಲ ಜೋಡಿ ಅಂತ ಹೇಳ್ತಾರೆ ಬಾಬಾ ನವರತ್ನ ಬೀಚ್ ಮೇ ಶಿವಬಾಬಾ ಕೋರಕ್ತೇಹೇ ಇನ್ನ ಅಷ್ಟರತ್ನಗಳ ಉಂಗುರವನ್ನು ತೊಡ್ತಾರಲ್ವ ಅಲ್ಲಿ ಮಧ್ಯದಲ್ಲಿ ಯಾರನ್ನ ಇಡ್ಲಾಗಿದೆ ನವರತ್ನ ಶಿವಬಾಬಾ ಆಗಿದ್ದಾರೆ ಕೊಯ್ ಲಾಲ್ ಬನತೇಹೇ ಕೊಯ್ ಸಫೇದ್ ಬನಾತೆ ಆ ಮಧ್ಯದಲ್ಲಿರುವಂತಹ ಏನು ನವರತ್ನ ಇದೆಯಲ್ಲ ಅದನ್ನು ಕೆಲವೊಬ್ಬರು ಕೆಂಪು ಬಣ್ಣದಿಂದ ಮಾಡ್ಕೊಳ್ತಾರೆ ಕೆಲವೊಬ್ಬರು ಬಿಳಿ ಬಣ್ಣದಿಂದ ಮಾಡ್ಕೊಳ್ತಾರೆ ಬಾಬಾ ತಿಳಿಸ್ತಾರೆ ಬಾಬಾ ತಿಳಿಸ್ತಾರೆ ಆ ನವರತ್ನ ಯಾರಾಗಿದ್ದಾರೆ ಶುಭ ಆಗಿದ್ದಾರೆ ಅವ್ರು ಹೆಂಗಿದ್ದಾರೆ ಶುಭ ಬಿಂದು ಬಿಂದು ಲಾಲ್ನ ಹೀ ಹೋತಿಹೇ ಯೋಚನೆ ಮಾಡಿ ಮತ್ತು ಬಿಂದು ಕೆಂಪು ಬಣ್ಣದ್ದಾಗಿದೆಯಾ ಬಿಂದು ಶುಭ ಬಿಂದು ಯಾವ ಕಲರ್ನಲ್ಲಿದ್ದಾರೆ ಬಾಬಾ ಹೇಳ್ತಿದ್ದಾರೆ ಆನ್ಸರ್ ಬಿಂದಿ ತೋ ಹೀ ಹೋತಿ ಹೇ ಬಿಂದು ಅಂತೂ ವೈಟ್ ಕಲರ್ನಲ್ಲೇ ಇರ್ತದೆ ವ ಬಹುತು ಸೂಕ್ಷ್ಮ ಹೇ ಅದು ಭಾಳ ಸೂಕ್ಷ್ಮ ಅಂತಾರೆ ಬಾಬಾ ದಿವ್ಯ ದೃಷ್ಟಿಗೆ ಶಿವಾಯಿ ಕೊಯ್ ನ ಸಖೇ ಆ ಬಿಂದು ಆ ಬಿಳಿಯಾದಂತಹ ಬಿಂದು ಹೊಳಿತಿರುವಂಥ ನಕ್ಷತ್ರವನ್ನು ದಿವ್ಯದೃಷ್ಟದ ಹೊರತಾಗಿ ಬೇರೆ ಎಲ್ಲಿ ನೋಡಲಿಕ್ಕೆ ಸಾಧ್ಯವಿಲ್ಲ ಅಂತಾರೆ ಬಾಬಾ ಡಾಕ್ಟರ್ ಅದಕ್ಕೆ ಇನ್ನಿ ಕೋಶಿಶ್ ಕರ್ತೇ ದೇಖ್ನೆ ಆತ್ಮನನ್ನು ನೋಡಲಿಕ್ಕೆ ಡಾಕ್ಟರ್ಸು ಭಾಳ ಪ್ರಯತ್ನ ಪಟ್ಟಿದ್ದಾರೆ ಪರಂತು ದೇಕ್ ನಕೆ ಕ್ಯೂಂಕಿ ಅವ್ಯಕ್ತ ಚೀಸ್ ನಾ ಆದರೂ ನೋಡ್ಲಿಕ್ಕೆ ಆಗಂಗಿಲ್ಲ ಅಂತಾರೆ ಬಾಬಾ ಯಾಕೆಂದರೆ ಅದು ಅವ್ಯಕ್ತ ವಸ್ತು ವ್ಯಕ್ತ ಶರೀರ ಅಲ್ಲ ಇಸ್ಲಿಯೇ ಪೂಜಾ ಜಾತ ಹೇ ತುಮ್ ಕಹತೆ ಹೋ ಹಮ್ ಆತ್ಮ ಹೇ ಅಚ್ಚಾ ಆತ್ಮಕ್ಕೋ ಕಬ್ ದೇಖಾ ಹೇ ಯಾರಾದರೂ ಯಾರಿಗಾದರೂ ಕೇಳಿದರೆ ಯಾರೂ ಇಂದ ಕೇಳಿದ್ದು ಆನ್ಸರ್ ಮಾಡ್ತಾರೆ ನೀವು ಯಾರು ಅಂದರೆ ಆತ್ಮ ಅಂತ ಹೇಳ್ತಾರೆ ಅಚ್ಚಾ ಆತ್ಮಕ್ಕೋ ಕಬ್ ದೇಗ ಹೇ ಆತ್ಮವನ್ನು ಎಂದಾದರೂ ನೋಡಿದ್ದೀರಾ ಅಪ್ನೆ ಕೋಹಿ ನಹಿ ದೇಕ್ಸಕ್ತಿ ತೋ ಬಾಪ್ ಕೋ ಕೈಸೆ ದೇಕ್ಸೇಗೆ ನಮ್ಮ ಆತ್ಮವನ್ನೇ ನಾವು ನೋಡಿಲ್ಲ ಅಂತಂದರೆ ಇನ್ನು ತಂದೆಯನ್ನು ಹೇಗೆ ನೋಡಲಿಕ್ಕೆ ಸಾಧ್ಯ ಆತ್ಮಕೋ ಜಾನನಾ ಹೇ ಕಿ ಕೈಸೆ ಉನ್ಮೆ ಪಾರ್ಟ್ ಬರ ಹುವ ಹೇ ಆತ್ಮದ ರೂಪ ಆತ್ಮದ ಅಸ್ತಿತ್ವ ಆತ್ಮದ ನಾಲೆಡ್ಜ್ ಇದು ತಿಳಿದುಕೊಳ್ಳುವಂಥದ್ದಾಗಿದೆ ಹೇಗೆ ಅದರಲ್ಲಿ ಪಾತ್ರ ಫಿಕ್ಸ್ ಆಗಿದೆ ಅಂತ ಯ ಬಿಲ್ಕುಲ್ ಬಿಲ್ಕುಲ್ ಕೋಯಿ ನಾನ್ತೆ ಚೌರಾಸಿಕೆ ಬದಲೇ ಚೌರಾಸಿ ಲಾಕ್ ಕಹದೇತೇ ಆತ್ಮದ ಪರಿಚಯ ಗೊತ್ತಿಲ್ಲದೆ ಇರುವ ಕಾರಣ ಆತ್ಮದ ಪುನರ್ಜನ್ಮವನ್ನು ಗೊತ್ತಿಲ್ಲದೆ ಇರುವ ಕಾರಣ ಎಂಬತ್ತು ನಾಲ್ಕು ಜನ್ಮದ ಬದಲಾಗಿ ಎಂಬತ್ತು ನಾಲ್ಕು ಲಕ್ಷ ಅಂತ ಹೇಳಿಬಿಟ್ಟಿದ್ದಾರೆ ತೊ ಬಾಪಾ ಕರ್ಬಚ್ಚೋಂಕೋ ಭೀ ಸಬ್ ಬಾತೆ ಸಮಜಾತೆ ಹೇ ಕ ಭಾರತ ಕ್ಯಾ ಹೇ ಕ ಭಾರತ ಕ್ಯಾ ಹೋಗ ತಂದೆ ಬಂದು ಮಕ್ಕಳಿಗೆ ಎಲ್ಲ ಮಾತುಗಳನ್ನು ತಿಳಿಸ್ತಾ ಇದ್ದಾರೆ ನೋಡಿ ಮಕ್ಕಳೇ ಇಂದಿನ ಭಾರತ ಏನಾಗ್ಬಿಟ್ಟಿದೆ ನಾಳೆ ಭಾರತ ಏನಾಗುತ್ತದೆ ಅಂತ ಬಾಬಾ ತಿಳಿಸ್ಬಿಟ್ಟಿದ್ದಾರೆ ಮಹಾಭಾರತ ಲಡಾಯಿ ಭೀ ಹೇ ಬಾಬಾ ಹೇಳ್ತಿದ್ದಾರೆ ಈಗ ಮುಂದೆ ಸಂಭವಿಸುವಂತಹ ಯುದ್ಧ ಮಹಾಭಾರತ ಯುದ್ಧ ಗೀತಾಕ ಜ್ಞಾನ್ ಬಿದೆಯಾ ಯಹ ರುದ್ರ ಜ್ಞಾನ ಯಜ್ಞ ಬಿ ಹೇ ಬಾಬಾ ತಿಳಿಸ್ತಿದ್ದಾರೆ ಶಿವಬಾಬರವರು ಗೀತೆಯ ಜ್ಞಾನವನ್ನು ಕೊಟ್ಟಿದ್ದಾರೆ ಮತ್ತೆ ರುದ್ರ ಯಜ್ಞವನ್ನು ರಚಿಸಿದ್ದಾರೆ ಸಬ್ ಧರ್ಮಂಕ ವಿನಾಶ ಏಕ ಧರ್ಮಕ್ಕೆ ಸ್ಥಾಪನಾ ಹೋರಹಿ ಹೇ ಬಾಬಾ ಹೇಳ್ತಿದ್ದಾರೆ ಇದು ಸರ್ವಧರ್ಮಗಳ ವಿನಾಶ ಒಂದೇ ಧರ್ಮದ ಸ್ಥಾಪನೆ ಆಗ್ತದೆ ಅಂತಾರೆ ಬಾಬಾ यह शुभा का भंडारा है इससे तुमको पवित्र भोजन मिलता है ಬಾಬಾ ತಿಳಿಸ್ತಿದ್ದಾರೆ ಇಲ್ಲಿ ಸೇವಾ ಕೇಂದ್ರಗಳಲ್ಲಿ ಎಲ್ಲ ಕಡೆಯೂ ಸಹ ಶಿವಬಾಬರವರ ಭಂಡಾರ ಆಗಿರುವ ಕಾರಣ ಇಲ್ಲಿ ತಮಗೆ ಪವಿತ್ರವಾದಂತಹ ಭೋಜನವು ಸಿಗುತ್ತದೆ ಬ್ರಾಹ್ಮಣ್ ಬ್ರಾಹ್ಮಣಿಯ ಹೀ ಬನತೆ ಏಕೆಂತಂದರೆ ಈ ಪವಿತ್ರವಾದಂತಹ ಭಂಡಾರದಲ್ಲಿ ಬ್ರಾಹ್ಮಣ ಬ್ರಾಹ್ಮಣಿಯರೇ ಭೋಜನವನ್ನು ಸ್ವತಃ ತಯಾರು ಮಾಡುತ್ತಾರೆ ಇಸ್ಲಿಯೇ ಇನ್ಕೆ ಮಹಿಮಾ ಅಪರಮ ಪಾರ್ಹೆ ಅದಕ್ಕೋಸ್ಕರ ಈ ಬ್ರಹ್ಮ ಭೋಜನಕ್ಕೆ ಭಾಳಷ್ಟು ಮಹಿಮೆ ಅಪ್ರಮ ಅಪಾರವಾದಂತಹ ಮಹಿಮೆ ಇದೆ ಅಂತಾರೆ ಬಾಬಾ ಇಸಸೆ ತುಂಬ ಪವಿತ್ರ ಬಂದು ಪವಿತ್ರ ದುನಿಯಾಕ ಮಾಲೀಕ ಬಂತೆ ಹೋ ಬಾಬಾ ತಿಳಿಸ್ತಿದರೆ ಭೋಜನ ಬ್ರಹ್ಮ ಭೋಜನ ಪವಿತ್ರ ಭೋಜನದಿಂದ ನೀವು ಪವಿತ್ರರಾಗಿ ಪವಿತ್ರ ಜಗತ್ತಿಗೆ ಮಾಲೀಕರಾಗುತ್ತೀರಿ ಇಸ್ಲಿಯೇ ಪವಿತ್ರ ಭೋಜನ್ ಅಚ್ಚಾಯೇ ಅದಕ್ಕೋಸ್ಕರ ಪವಿತ್ರ ಭೋಜನ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ ಬಾಬಾ ಜಿತ್ನ ತುಂಬ ಉಂಚು ಹೋತೆ ಜಾಯಂಗೆ ಉತ್ತನ ಭೋಜನ್ ಬಿ ಶುದ್ಧ ತುಮ್ಕೋ ಮಿಲೆಗ ಬಾಬಾ ಹೇಳ್ತಿದಾರೆ ತಾವೆಷ್ಟು ಶ್ರೇಷ್ಠರಾಗುತ್ತಾ ಹೋಗುತ್ತಿರೋ ಅಷ್ಟು ತಮಗೆ ಭೋಜನವು ಶುದ್ಧ ಸಿಗುತ್ತಾ ಹೋಗುತ್ತದೆ ಯೋಗಯುಕ್ತ ಕೊಯಿ ಭೋಜನ್ ಬನಾಯೆ ತೋ ಬಲ್ ಬಹುತು ಮಿಲ್ಜಾಯೆ ಹಾಗಾದರೆ ಈಗ ಪವಿತ್ರ ಭೋಜನ ಅಂತ ಯಾವುದಕ್ಕೆ ಹೇಳಲಾಗ್ತದೆ ಯೋಗಯುಕ್ತ ಭೋಜನ ಯಾರು ಯೋಗ ಮಾಡ್ತಾ ಮಾಡ್ತಾ ಭೋಜನವನ್ನ ತಯಾರು ಮಾಡ್ತಾರೋ ಅದರಲ್ಲಿ ಭಾಳಷ್ಟು ಬಲವು ಸಿಗುತ್ತದೆ ಅಂತಾರೆ ಬಾಬಾ ವಹ್ ಬಿ ಆಗೇ ಚಲ್ ಮಿಲೆಗ ಬಾಬಾ ಹೇಳ್ತಾರೆ ಅದನ್ನು ಸಹ ಪವಿತ್ರವಾದಂಥ ಬ್ರಹ್ಮ ಭೋಜನ ನಿಮಗೆ ಮುಂದೆ ಹೋಗ್ತಾ ಇದ್ದಂಗೆ ಸಿಗ್ತಾ ಹೋಗ್ತದೆ ಸರ್ವಿಸ್ಸೇಬಲ್ ಬಚ್ಚೆ ಜೋ ಸೆಂಟರ್ ಪರ್ ರಹತೆ ವಹ ಅಪ್ನೇಹಿ ಹಾತೊಂದ್ಸೆ ಭೋಜನ್ ಬನಾಕರ್ ಖಾಯೆ ತೋ ಬಿ ಉಸ್ಮೆ ಬಹುತ್ ಬಲ್ ಮಿಲ್ಸಕ್ತಾ ಹೇ ಬಾಬಾ ಹೇಳ್ತಿದ್ದಾರೆ ಸರ್ವಿಸೇಬಲ್ ಮಕ್ಕಳು ಏನು ನೀವು ಸೇವಾ ಕೇಂದ್ರದಲ್ಲಿ ಇರ್ತೀರಿ ನೀವು ಸಹಿತ ನಿಮ್ಮ ಕೈಗಳಿಂದಲೇ ಭೋಜನವನ್ನು ತಯಾರು ಮಾಡಿ ತಿನ್ನೋದ್ರಿಂದ ಸ್ವೀಕರಿಸೋದ್ರಿಂದ ಭಾಳಷ್ಟು ಬಲವು ಸಿಗುತ್ತದೆ ಅಂತ ಹೇಳ್ತಾರೆ ಬಾಬಾ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಬಾಬಾ ಜೈಸೆ ಪತಿವ್ರತ ಸ್ತ್ರೀ ಪತಿಗೆ ಬಿಗರ್ ಕಿಸಿಕೋ ಯಾದ್ನಿ ಕರ್ತಿ ಬಾಬಾ ಹೇಳ್ತಾರೆ ಪತಿವ್ರತ ಸ್ತ್ರೀಯರು ಅಂತಂದ್ರೆ ಪತಿಯ ಹೊರತಾಗಿ ಅನ್ಯ ಪುರುಷರನ್ನೇ ಅವ್ರು ನೆನಪು ಮಾಡೋದಿಲ್ಲ ಐಸೆ ತುಮ ಬಚ್ಚೆ ಭೀ ಯಾದ ಮೇ ರ ಬನಾವೋ ಖಾ ತೋ ಬಹುತು ಬಲ ಮಿಲೆಗ ಹಂಗೆ ಪತಿವ್ರತ ಸ್ತ್ರೀ ಇದ್ದಂಗೆ ನಾವು ಸಹಿತ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡ್ತಾನೆ ಭೋಜನವನ್ನು ತಯಾರು ಮಾಡಿ ಸ್ವೀಕರಿಸಿದರೆ ಭಾಳಷ್ಟು ಶಕ್ತಿ ಸಿಗುತ್ತೆ ಬಲ ಸಿಗುತ್ತದೆ ಅಂತಾರೆ ಬಾಬಾ ಶಿವಬಾಬಾ ಕಿ ಯಾದ ಮೇನೆ ಸೇ ತುಮ್ ವಿಶ್ವಕ್ಕೆ ಬಾದಶಾಹಿ ಲೇತೆ ಹೋ ಯಾಕೆಂತಂದರೆ ಬಾಬನ ನೆನಪಿನಲ್ಲಿ ಇರೋದ್ರಿಂದ ನಾವು ವಿಶ್ವದ ಬಾದ್ಶಾಹಿಯನ್ನು ಪಡೆಯುತ್ತೇವೆ ಅಂತಾರೆ ಬಾಬಾ ತೊ ಬಾಬಾ ರಾಯ್ತು ದೇತೆಯೇ ಪರಂತು ಅಭಿ ಕಿಸ್ಕಿ ಬುದ್ಧಿ ಮೇನಿ ಆತ ಹೇ ಹಾಗೆ ಚಲ್ ಹೋಸಕ್ತಾ ಹೇ ಬಾಬಾ ಹೇಳ್ತಿದ್ದಾರೆ ಈಗಂತೂ ಪವಿತ್ರ ಭೋಜನದಿಂದ ಏನೇನು ಲಾಭ ಆಗ್ತದೆ ಅಂತ ಬಾಬಾ ಎಲ್ಲ ಪಾಯಿಂಟ್ಸ್ ಹೇಳಿದರು ಆದರೂ ಕೆಲವೊಬ್ಬರ ಬುದ್ಧಿಯಲ್ಲಿ ಬರ್ತದೆ ಕೆಲವೊಬ್ಬರ ಬುದ್ಧಿಯಲ್ಲಿ ಬರೋದಿಲ್ಲ ಆದರೆ ಮುಂದೆ ಹೋಗಿ ಎಲ್ಲರೂ ಒಪ್ಪಿಕೊಳ್ತಾರೆ ಕಹಿಂಗೆ ಹಮ್ ಅಪ್ನೆ ಹಾತಸೆ ಯೋಗ ಯುಕ್ತ ಹೋ ಭೋಜನ್ ಬನಾತೆ ಹೇ ತೊ ಸಬ್ ಕಾ ಕಲ್ಯಾಣ ಹೋಜಾಯಾಗ ಮುಂದೆ ಹೋಗ್ತಾ ಇದ್ದಂತೆ ಎಲ್ಲರಿಗೂ ನಿಶ್ಚಯ ಆಗ್ತದೆ ನಾವು ನಮ್ಮದೇ ಕೈಗಳಿಂದ ಯೋಗಯುಕ್ತವಾಗಿದ್ದುಕೊಂಡು ಭೋಜನವನ್ನು ತಯಾರು ಮಾಡ್ಕೊಳ್ತೇವೆ ಮತ್ತು ಭೋಜನವನ್ನು ಬಡಿಸುತ್ತೇವೆ ಆದ್ದರಿಂದ ಎಲ್ಲರದು ಕಲ್ಯಾಣವಾಗುತ್ತದೆ ಅಂತ ಗೊತ್ತಾಗ್ಬಿಡುತ್ತದೆ ತೊ ಬಾಪು ಬಚ್ಚೋಂಕು ಹರ್ ಪ್ರಕಾರ ಮತ ದೇತೆ ಹೇನಾ ತಂದೆ ಭೋಜನಕ್ಕಾಯಿತು ಸರ್ವೀಸಿಗಾಯ್ತು ಪ್ರತಿಯೊಂದು ಪ್ರಕಾರದ ಮತವನ್ನು ಕೊಡ್ತಾರೆ ಪುರುಷಾರ್ಥಕ್ಕಾಗಿಯೂ ಮತವನ್ನು ಕೊಡ್ತಾರೆ ಅಚ್ಚಾ ತ್ರಿಮೂರ್ತಿ ಚಿತ್ರ ಸಾಮ್ನೆ ರಕೆ ರಕಾಹೋ ಬಾಬಾ ಹೇಳ್ತಾರೆ ಇನ್ನೊಂದು ತ್ರಿಮೂರ್ತಿ ಚ ಚಿತ್ರ ಎದುರುಗಡೆನೆ ಇಟ್ಟಿರಬೇಕು ವರ್ಷ ಶಿವಬಾಬಾ ಸಲೇನಾ ಹೇ ಕು ನಾ ಯುಕ್ತಿ ಕರ್ತೇರಹೋ ಬಾಬಾ ಹೇಳ್ತಿದ್ದಾರೆ ಈಗ ಶುಭಾಬನಿಂದ ಆಸ್ತಿಯನ್ನು ಪಡಿಬೇಕಲ್ವಾ ಹಾಗಾದರೆ ತ್ರಿಮೂರ್ತಿ ಚಿತ್ರ ಎದುರಿಟ್ಕೊಳ್ಳಿ ಒಟ್ಟು ಶುಭಾಬನ್ ನೆನಪು ಮಾಡ್ತಾ ಇರಬೇಕು ಈ ರೀತಿ ಯುಕ್ತಿಗಳನ್ನು ರಚಿಸ್ಕೋಬೇಕು ಅಂತಾರೆ ಬಾಬಾ ತೊ ಬಾಬಾ ಅಪ್ನಾ ಮಿಸಾಲ್ ದೇತೆ ಹೇ ಭಕ್ತಿ ಮಾರ್ಗ ಮೇ ಹಮ್ ನಾರಾಯಣಕ್ಕೆ ಚಿತ್ರಕ್ಕೋ ಬಹುತ್ ಪ್ಯಾರ್ ಕರ್ತೈತೆ ಬ್ರಹ್ಮ ತಮ್ಮ ಎಕ್ಸಾಂಪಲ್ ಎಂ ಎಕ್ಸಾಂಪಲನ್ನು ಕೊಡ್ತಾರೆ ಭಕ್ತಿ ಮಾರ್ಗದಲ್ಲಿ ಬ್ರಹ್ಮ ಬಾಬಾರವರು ನಾರಾಯಣನ ಚಿತ್ರದ ಚಿತ್ರವನ್ನು ಭಾಳ ಪ್ರೀತಿ ಮಾಡ್ತಾ ಮಾಡ್ತಾಯಿದ್ದರು ಬಸ್ ಒನ್ಕೋ ಯು ಕರ್ತೆ ಕರ್ತೆ ಆಸು ಆ ಜಾತೇತೇ ಕ್ಯೂಂಕಿ ಉ ಸಮಯ ವೈರಾಗ್ಯತ ಬಾಬಾ ಹೇಳ್ತಿದ್ದಾರೆ ಬ್ರಹ್ಮ ಬಾಬರವರು ನಾರಾಯಣನ ಚಿತ್ರ ನೋಡ್ತಾ ನೋಡ್ತಾ ನೆನಪು ಮಾಡ್ತಾ ಇದ್ದಂತೆ ಆನಂದದ ಒಂದು ಪ್ರೀತಿಯ ಒಂದು ಕಣ್ಣೀರು ಸುರಿತಿತ್ತು ಏಕೆಂತಂದರೆ ಬ್ರಹ್ಮ ಬಾಬರವ್ರಿಗೆ ಆ ಸಮಯದಲ್ಲಿ ಭಾಳ ವೈರಾಗ್ಯ ಇತ್ತು ಛೋಟೆ ಪನ್ಮೆಹಿ ವೃತ್ತಿ ವೈರಾಗ್ಯತೆ ಚಿಕ್ಕ ವಯಸ್ಸಿನಲ್ಲಿ ಇರುವಾಗಲೇ ಬ್ರಹ್ಮ ತಂದೆಗೆ ವೈರಾಗ್ಯ ವೃತ್ತಿ ಇತ್ತು ಅಂತಾರೆ ಬಾಬಾ ಹೇ ಫಿರ್ ಬೇಹದ್ ಬೇಹದ್ಕಿ ಬಾತೆ ಫಿರ್ಬಿ ಕೆಹತೆ ಹೇ ಮನ್ ಮನೋಭಾವ ಬಾಬಾ ತಿಳಿಸ್ತಿದ್ದಾರೆ ಈಗ ನಮ್ದು ಬೇಹದ್ದಿನ ಮಾತು ತಾನೇ ಬೇಹದ್ದಿನ ವೈರಾಗ್ಯ ತಾನೆ ಅದಕ್ಕೆ ಬಾಬಾ ಹೇಳ್ತಾರೆ ಮನ್ ಕೇವಲ ತಂದೆ ಒಬ್ಬನನ್ನೇ ನೆನಪು ಮಾಡಿ ಯೋಗ ಮೇ ರಹನೆ ಸೇಹಿ ತುಮ್ ತಮೋ ಪ್ರಧಾನ್ ಸೆ ಸತೋಪ್ರಧಾನ್ ಬನೆಂಗೆ ಯಾದ ಮೇರೆ ಹೆನಕ ಫುರ್ನಾ ರಕ್ನ ಹೆ ಬಾಬಾ ಹೇಳ್ತಿದ್ದಾರೆ ಯೋಗದಲ್ಲಿಯೇ ನಾವು ತಮೋಪ್ರಧಾನದಿಂದ ಸತೋಪ್ರಧಾನರಾಗ್ತೇವೆ ಅಂತ ಗೊತ್ತಾದ ಮೇಲೆ ನೆನಪು ಮಾಡಲಿಕ್ಕೆ ಒಂದು ಚಿಂತೆ ಇಟ್ಕೊಳ್ಬೇಕು ಅಂತಾರೆ ಬಾಬಾ ಶ್ರೀಮತ್ ಮಿಲ್ತೇ ಹೇ ಬಾಪ್ ಕಹತೆ ಯಾದಕರು ತಂದೆಯ ಮೊಟ್ಟ ಮೊದಲೆಯ ಶ್ರೀಮತ ಏನದು ತಂದೆಯನ್ನು ನೆನಪು ಮಾಡಿ ಮೈ ಸೃಷ್ಟಿಕ ರಚಯಿತಾ ಹ್ಞೂ ತೋ ಬಿ ತುಮ್ ನೈ ದುನಿಯಾಕ್ಕೆ ಮಾಲೀಕ ಶಿವ ತಂದೆ ಅಂತೂ ಸೃಷ್ಟಿಯ ರಚಯಿತಾಗಿದ್ದಾರೆ ನಾವೇನಾಗಬೇಕಾಗಿದೆ ಅಂತಾರೆ ಬಾಬಾ ಹೊಸ ಜಗತ್ತಿಗೆ ಮಾಲೀಕರಾಗಬೇಕು ಆಗಿಲ್ಲ ಅಂದ್ರೆ ಏನಾಗುತ್ತೆ ನಹಿ ತೋ ಸಜಾ ಭೀ ಖಾಯಿಂಗೇ ಅವರು ಪದವಿ ಭ್ರಷ್ಟ್ ಹೋಜಾಯಂಗೇ ಬಾಬಾ ಹೇಳ್ತಿದ್ದಾರೆ ನಾವು ತಂದೆ ಹೇಳಿದಂತೆ ನಡೆದಿಲ್ಲ ಅಂದರೆ ಹೊಸ ಸೃಷ್ಟಿಗೆ ಮಾಲೀಕರೂ ಆಗಲ್ಲ ಶಿಕ್ಷೆನೂ ತಿನ್ನಬೇಕಾಗುತ್ತದೆ ಶಿಕ್ಷೆ ತಿಂದರೆ ಪದವಿ ಭ್ರಷ್ಟವಾಗುತ್ತದೆ ಮರನೆಕ್ಕೆ ಪಹಲೆ ಬಚ್ಚೊಂಕೋ ಈ ಫಿಕ್ರ ಫುರ್ನಾರ ರೀ ಸತೋ ಸತೋಪ್ರಧಾನ ಕೈಸೆ ಬನೆ ನಾವು ಈ ದೇಹ ಬಿಡೋಕ್ಕಿಂತ ಮುಂಚೆ ಈ ಒಂದು ಚಿಂತೆ ಇಟ್ಕೊಂಡ್ಬಿಡಬೇಕು ದೇಹ ಬಿಡೋಕ್ಕಿಂತ ಮುಂಚೆ ನನ್ನ ಆತ್ಮವನ್ನು ಸತೋಪ್ರದಾನ ಮಾಡ್ಕೋಬೇಕು ಅಂತ ಬಾಬು ಕತೋ ಯಾದ ಜರೂರ್ ಕರ್ನಾ ಹೇ ಯೇ ಬಡೇತೇ ಬಡೇ ಫುರ್ನ ಎಲ್ಲ ಚಿಂತೆ ಕ್ಯಾನ್ಸಲ್ ಮಾಡಿ ಒಬ್ಬ ತಂದೆಯನ್ನು ನೆನಪು ಮಾಡುವಂತಹ ಚಿಂತೆಯನ್ನು ಅವಶ್ಯವಾಗಿ ಇಟ್ಕೊಳ್ಬೇಕು ಅಂತಾರೆ ಬಾಬಾ ಅಚ್ಚಾ ಮೀಟೆ ಮೀಟೆ ಸಿಗಲದೆ ಪ್ರತಿ ಮಾತ್ ಪಿತಾ ಬಾಪ್ ದಾದಾಕ ಯಾದ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ಕಿ ರೂಹಾನಿ ಬಚ್ಚೊಂಕೋ ನಮಸ್ತೆ ರೂಹಾನಿ ಬಚ್ಚೋಂಕಿ ರೂಹಾನಿ ಬಾಪ್ ಯಾದ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಯೋಗ ಯುಕ್ತ ಹೋ ಅಪ್ನೇ ಹಾತಸೆ ಭೋಜನ್ ಬನಾನಾಹ ಅವ್ರ ಖಾನಾ ಹೇ ಯೋಗಯುಕ್ತರಾಗಿ ತಮ್ಮ ಕೈಗಳಿಂದ ಭೋಜನವನ್ನು ತಯಾರಿಸಬೇಕು ಹಾಗೂ ಸೇವಿಸಬೇಕು ಪವಿತ್ರ ದುನಿಯಾಮೆ ಜಾನಿಕೆಲಿಯೇ ಪವಿತ್ರ ಭೋಜನ್ ಖಾನಾ ಹೇ ಉಸ್ಮೆ ಪವಿತ್ರ ಜಗತ್ತಿಗೆ ಹೋಗಲು ಬಾಬಾ ಹೇಳ್ತಿದ್ದಾರೆ ಪವಿತ್ರ ಭೋಜನವನ್ನೇ ಸ್ವೀಕರಿಸಬೇಕು ಏಕೆಂತಂದರೆ ಪವಿತ್ರ ಭೋಜನದಲ್ಲಿಯೇ ಶಕ್ತಿ ಅಡಕವಾಗಿದೆ ಸೆಕೆಂಡ್ ಪಾಯಿಂಟ್ ನಯಾ ತನ್ಮನ್ ಧನ್ ಪ್ರಾಪ್ತ ಕರ್ನೆ ಕೇಳಿಯೇ ಪುರಾಣ ಸಬ್ ಕುಚ್ಛ್ ಬಾಪರ್ ವಾರಿಕರದೇನೇ ಹೊಸ ತನುಮನ ಧನವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನಮ್ದು ಹಳೆಯವನ್ನು ಅಂದರೆ ಹಳೆಯದು ತನುಮನ ಧನವನ್ನು ತಂದೆಗೆ ಒಪ್ಪಿಸಿ ಬಲಿಹಾರಿಯಾಗಿಬಿಡಬೇಕು ಇಸ್ ಶರೀರ್ ಸಹಿತ ಬಾಪರ್ ಪೂರಾ ಪೂರ ಕುರ್ಬಾನ್ ಜನ ಹೇ ಈ ಹಳೆಯ ಶರೀರ ಸಹಿತವಾಗಿ ತಂದೆಯ ಮೇಲೆ ಪೂರ್ಣ ಬಲಿಹಾರಿಯಾಗಬೇಕು ವರದಾನ ಅಪ್ನೆ ಶ್ರೇಷ್ಠ ವ್ಯವಹಾರ ದ್ವಾರ ಸರ್ವ ಆತ್ಮಾಂಕು ಸುಖ ದೇನೆವಾಲಿ ಮಹಾನ್ ಆತ್ಮ ಭವ ಬಾಬಾ ಹೇಳ್ತಿದರೆ ನಮ್ಮ ಶ್ರೇಷ್ಠ ವ್ಯವಹಾರದ ಮೂಲಕ ಸರ್ವ ಆತ್ಮಗಳಿಗೂ ಸುಖವನ್ನು ಕೊಡುವಂತಹ ಮಹಾನ್ ಆತ್ಮಗಳಾಗಿರಿ ನಮ್ಮ ಶ್ರೇಷ್ಠ ವ್ಯವಹಾರದ ಮೂಲಕ ಸರ್ವ ಆತ್ಮಗಳಿಗೂ ಸುಖವನ್ನು ಕೊಡುವಂತಹ ಮಹಾನ್ ಆತ್ಮಗಳಾಗಿರಿ ಜೊ ಮಹಾನ್ ಆತ್ಮಯೇ ಹೋತಿ ಹ ಉಹಾರಸೆ ಸರ್ವಾತ್ಮೋ ಸುಖ ಕಾ ದಾನ ಮಿಲ್ತಾ ಹೇ ಯಾರು ಮಹಾನ್ ಆತ್ಮಗಳಿರ್ತಾರೋ ಅವರ ಪ್ರತಿಯೊಂದು ವ್ಯವಹಾರದಿಂದ ಸರ್ವ ಆತ್ಮಗಳಿಗೆ ಸುಖದ ದಾನ ಸಿಗುತ್ತಾ ಇರುತ್ತದೆ ವಹ ಸುಖ ದೇತೆ ಅವರು ಸುಖ ಲೇತೆ ಹೇ ಮಹಾನ್ ಆತ್ಮಗಳು ಎಲ್ಲರಿಗೂ ತಮ್ಮ ವ್ಯವಹಾರದಿಂದ ಸುಖವನ್ನೇ ಕೊಡ್ತಾರೆ ಸುಖವನ್ನೇ ತೆಗೆದುಕೊಳ್ತಾರೆ ತೊ ಚೆಕ್ ಕರೋಕಿ ಮಹಾನ್ ಆತ್ಮಾಕೆ ಹಿಸಾಬಸೆ ಸಾರೇ ದಿನ ಸಬ್ಕೋ ಸುಖ ದಿಯ ಪುಣ್ಯ ಕಾ ಕಾಮ ಈಗ ಚೆಕ್ ಮಾಡ್ಕೋಬೇಕು ನಮ್ಮನ್ನು ನಾವಂತಾರೆ ಬಾಬಾ ಬಾಬಾ ನಮ್ಮನ್ನು ಮಹಾನ್ ಆತ್ಮ ಅಂತ ಹೇಳ್ತಾರೆ ಮಹಾನಾತ್ಮದ ಲೆಕ್ಕದಿಂದ ನಾವು ಇಡೀ ದಿನದಲ್ಲಿ ಎಲ್ಲರಿಗೂ ಸುಖವನ್ನು ಕೊಟ್ಟಿದ್ದೀವ ಪುಣ್ಯದ ಕಾರ್ಯವನ್ನು ಮಾಡಿದೀವಾ ಬಾಬಾ ಹೇಳ್ತಿದ್ದಾರೆ ಪುಣ್ಯ ಅರ್ಥಾತ್ ಕಿಸ್ಕು ಐಸಿ ಚೀಜ್ ದೇನಾ ಹೇ ಜಿಸ್ಸೆ ಉಸ್ ಆತ್ಮ ಸೆ ಆಶೀರ್ವಾದ ನಿಕ್ಲೆ ಈಗ ಪುಣ್ಯ ಅಂತ ಯಾವುದಕ್ಕೆ ಹೇಳಾಗ್ತದೆ ಈಗ ಒಬ್ಬರಿಗೆ ಏನಾದರೂ ನಾವು ವಸ್ತು ಕೊಡ್ತೀವಂತಂದರೆ ಅದರಿಂದ ಅಂದರೆ ಯಾರಿಗಾದ್ರೂ ಒಂದು ವಸ್ತು ಕೊಡ್ತೀವಿ ಅಥವಾ ಏನಾದರೂ ದಾನ ಮಾಡ್ತೀವಿ ಅಂತಂದರೆ ಆ ಆತ್ಮನಿಂದ ಆಶೀರ್ವಾದ ನಮಗೆ ಬರಬೇಕಲ್ವ ತೊ ಚೆಕ್ ಕಿ ಹರ್ ಆತ್ಮಾಸೆ ಆಶೀರ್ವಾದ ಮಿಲ್ರಹಿ ಹೇ ನನ್ನ ವ್ಯವಹಾರದಿಂದ ನನ್ನ ಮಾತಿನಿಂದ ಅಥವಾ ನನ್ನ ನಡವಳಿಕೆಯಿಂದ ಪ್ರತಿಯೊಂದು ಆತ್ಮಗಳಿಂದ ಆಶೀರ್ವಾದ ಸಿಗ್ತಾ ಇದೆಯಾ ಚೆಕ್ ಮಾಡ್ಕೊಳ್ರಿ ಅಂತಾರೆ ಬಾಬಾ ಕಿಸಿಕೊಬ್ಬ ದುಃಖದಿಯಾ ವಲಿಯಾ ತೋನಿ ಬಾಬಾ ತಿಳಿಸ್ತಿದ್ದಾರೆ ಯಾರಿಗೂ ದುಃಖ ಕೊಟ್ಟಿಲ್ಲಲ್ವಾ ಅಥವಾ ಇನ್ನೊಬ್ಬರಿಂದ ದುಃಖ ತಗೊಂಡಿಲ್ಲಲ್ವಾ ಬಾಬಾ ಹೇಳ್ತಿದ್ದಾರೆ ಇದು ಚೆಕ್ ಮಾಡ್ಕೊಳ್ಳಿ ತಬ್ಕ ಹೆಂಗೆ ಮಹಾನ್ ಆತ್ಮ ಆವಾಗ ಹೇಳಲಾಗ್ತದೆ ಮಹಾನ್ ಆತ್ಮ ಅಂತ ಮಹಾನಾತ್ಮ ಅಂತಂದರೆ ಅವರು ತಮ್ಮ ವ್ಯವಹಾರದಿಂದ ಚಲನದಿಂದ ಮತ್ತೊಬ್ಬರಿಗೆ ಸುಖವನ್ನೇ ಕೊಡ್ತಾರೆ ಸುಖವನ್ನೇ ತೆಗೆದುಕೊಳ್ತಾರೆ ಆಮೇಲೆ ಎಲ್ಲ ಆತ್ಮಗಳಿಂದ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ ಅವರು ದುಃಖ ಕೊಡಂಗೂ ಇಲ್ಲ ಹಂಗಂಥೇಳಿ ಹೇಳಿ ಮತ್ತೊಬ್ಬರು ಕೊಟ್ಟರೆ ತಗೊಳ್ಳಂಗೂ ಇಲ್ಲ ಅಂತವರಿಗೆ ಮಹಾನಾತ್ಮ ಅಂತ ಹೇಳಲಾಗ್ತದೆ ಸ್ಲೋಗನ್ ಕರ್ನೆ ಕೆ ಬಾದ್ ಸೋಚನಾ ಹಿ ಪಶ್ಚಾತ್ತಾಪಕ ರೂಪ ಹೇ ಇವತ್ತಿನ ಸ್ಲೋಗನ್ ಇದೆ ಮಾಡಿದ ನಂತರ ಯೋಚಿಸುವುದೇ ಪಶ್ಚಾತ್ತಾಪದ ರೂಪವಾಗಿದೆ ಮಾಡಿದ ನಂತರ ಯೋಚಿಸುವುದೇ ಪಶ್ಚಾತ್ತಾಪದ ರೂಪವಾಗಿದೆ ಅಚ್ಚ ಓಂ ಶಾಂತಿ ಇವತ್ತಿನ ಸ್ವಮಾನ ನನಾತ್ಮ ಗುಣಗ್ರಾಹಿ ಆಗಿದ್ದೇನೆ ನನಾತ್ಮ ಗುಣಗ್ರಾಹಿ ಆಗಿದ್ದೇನೆ ಹಣೆಯ ನಡುವೆ ಬ್ರುಕುಟಿ ಎನ್ನುವ ಸಿಂಹಾಸನದ ಮೇಲೆ ಆತ್ಮ ಜ್ಯೋತಿ ನನ್ನ ಆತ್ಮ ಮಹಾನ್ ಆತ್ಮ ಆಗಿದ್ದೇನೆ ಸರ್ವರಿಗೂ ಸುಖವನ್ನೇ ಕೊಡುವ ಸರ್ವರಿಂದ ಆಶೀರ್ವಾದವನ್ನು ಪಡೆಯುವ ಸರ್ವರ ದುಃಖವನ್ನು ನಿವಾರಣೆ ಮಾಡುವ ನನ್ನ ಆತ್ಮ ಮಹಾನ್ ಆತ್ಮ ಆತ್ಮಜ್ಯೋತಿ ಮನಸ್ಸು ಬುದ್ಧಿ ಸಂಸ್ಕಾರಗಳಿಂದ ಸರ್ವರ ಮೇಲೆ ಶುಭವನ್ನು ಬಯಸುವ ನನ್ನ ನಡವಳಿಕೆಯಿಂದ ಪುಣ್ಯದ ಕಾರ್ಯಗಳನ್ನೇ ಮಾಡುವ ನಾನು ಆತ್ಮ ಪುಣ್ಯಾತ್ಮನಾಗಿದ್ದೇನೆ ಹಣೆಯ ನಡುವೆ ಹೊಳೆಯುತ್ತಿರುವ ನನ್ನ ಆತ್ಮ ಗುಣಗ್ರಾಹಿಯಾಗಿದ್ದೇನೆ ಆತ್ಮ ಜ್ಯೋತಿ ಪವಿತ್ರ ಹಂಸನಾಗಿ ಸರ್ವರಲ್ಲಿ ಗುಣವನ್ನು ಗ್ರಹಿಸುವ ಸರ್ವರಲ್ಲಿ ವಿಶೇಷತೆಗಳನ್ನೇ ಹೆಕ್ಕುವ ನಾನು ಆತ್ಮ ಗುಣಗ್ರಾಹಿಯಾಗಿದ್ದೇನೆ ಆತ್ಮ ಜ್ಯೋತಿ ಏಕಾಗ್ರ ಚಿತ್ತನಾಗಿ ಈ ಮಾಯಾವಿ ಜಗತ್ತಿನಿಂದ ಅತೀತನಾಗಿ ಈ ವಿಘ್ನಗಳ ಜಗತ್ತಿನಿಂದ ಭಿನ್ನನಾಗುತ್ತ ನನ್ನ ಆತ್ಮ ಮಹಾನ್ ಎನ್ನುವಂತಹ ಈ ಸೀಟ್ ಮೇಲೆ ಸೆಟ್ ಆಗುತ್ತಾ ಈ ಸ್ವಮಾನವನ್ನು ಇಮರ್ಜ್ ಮಾಡಿಕೊಳ್ಳುತ್ತ ಸಕಲ ಭೂಮಂಡಲದಲ್ಲಿರುವ ಎಲ್ಲ ಆತ್ಮಗಳಿಗೆ ಶುಭ ಭಾವನೆಯ ಪ್ರಕಂಪನಗಳನ್ನು ಬೀರುತ್ತ ನನ್ನ ಆತ್ಮದ ಪ್ರಯಾಣ ಪರಮಧಾಮದತ್ತ ಸಾಗುತ್ತಿದೆ ಪರಮಧಾಮದಲ್ಲಿ ಶ್ವೇತ ಪವಿತ್ರ ಕಿರಣವುಳ್ಳಂತಹ ಪರಮಾತ್ಮನ ಸನ್ಮುಖದಲ್ಲಿ ನಾನು ಆತ್ಮ ಉಪಸ್ಥಿತನಾಗಿದ್ದೇನೆ ನನ್ನ ಮನಸ್ಸು ಬುದ್ಧಿ ಎನ್ನುವ ನೇತ್ರದಲ್ಲಿ ಪರಮಾತ್ಮನ ದಿವ್ಯ ರೂಪವನ್ನು ದರ್ಶಿಸುತ್ತ ಗುಣಗಳ ಸಾಗರ ತಂದೆಯನ್ನು ನೆನೆಯುತ್ತ ನಾನು ಆತ್ಮ ಗುಣಗ್ರಾಹಿಯಾಗಿದ್ದೇನೆ ನೋಡಿ ಗುಣಗಳ ಸಾಗರ ತಂದೆ ಎಂತಹ ಅಪಾರ ಗುಣ ಉಳ್ಳವರಾಗಿದ್ದಾರೆ ತಂದೆಯಿಂದ ಸರ್ವ ಈಶ್ವರಿಯ ಗುಣವನ್ನು ನಾನು ಆತ್ಮ ಸ್ವೀಕರಿಸುತ್ತಿದ್ದೇನೆ ತಂದೆ ತಾವು ಇಡೀ ಸೃಷ್ಟಿಯ ರಚಯಿತನಾದರೂ ಎಷ್ಟು ನಿರಹಂಕಾರಿಯಾಗಿದ್ದೀರಾ ನಾನು ಆತ್ಮನು ಸಹ ನಿನ್ನಂತೆಯೇ ನಿರಹಂಕಾರಿಯಾಗುವೆ ತಂದೆ ತಾವು ವಿಶ್ವದ ರಚಯಿತ ಒಡೆಯನಾದರೂ ಬಾಬಾ ತೇರಾ ಬನ್ಕರ್ ಜೀವನ್ ಅಚ್ಚಾಲಗಾ मेरे बाबा तेरा बनकर जीवन बना अच्छा लगा आँसू मेरे मोती बने चेहरा किला अच्छा लगा अच्छा लगा मेरे बाबा तेरा बनकर जीवन बना अच्छा लगा सोचा नहीं मैंने कभी तुम मुझे मिल जाओगे सोचा नहीं मैंने कभी तुम मुझे मिल जाओगे मेरे भाग्य है तुम सा मुझे साथी मिला अच्छा लगा

रे मीठे बच्चे प्यार से ऐसा कहा अच्छा लगा अच्छा लगा मेरे बाबा तेरा बनकर जीवन बना अच्छा लगा मेरे बाबा तेरा बनकर जीवन बना अच्छा लगा आंसू मेरे मोती बने चेहरा खिला अच्छा लगा अच्छा लगा मेरे बाबा तेरा बनकर जीवन बना अच्छा लगा ओम शांति ओम शांति ओम शांति